ಕರ್ತನಲ್ಲಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವ್ನಾಮದ್ದಲು ನಮ್ಮ ರಕ್ಷಕನ ಒಡೆಯನಾಗಿರೋ ಯೇಸು ಕೃಷ್ಣ ನಮ್ಮಲ್ಲಿ ಒಂದೇಗಳ ಸಲ್ಲಿಸುತ್ತಾ ದೇವರೊಂದು ಪ್ರೀತಿ ದೇವರೊಂದು ಕರುಣಯ ಕೃಪೆಗಳಿಂದ ನಾವು ಅನೇಕ ದಿವಸಗಳ ನಂತರ ಈ ಥರ ಒಟ್ಟಾಗಿ ಸೇರಿ ಆ ಥರ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ಮುಖ್ಯವಾಗಿ ನಮ್ಮ ಹಿರಿಯ ಸಹೋದರು ಬರೆದಂಥ ಒಂದು ಕ್ವಶನ್ ಬುಕ್ಕಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಳಕ್ಕೆ ನಮ್ಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ಆಯ್ತಾ ದೇವ್ರಿಗೆ ಸ್ತೋತ್ರವುಳ್ಳವರಾಗಿದ್ವಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ಅದರಿಂದ ಇವತ್ತು ನಾವು ಒಂದು ಎರಡು ಪ್ರಶ್ನೆಗಳನ್ನ ನೋಡೋಣ ಮೊದಲನೇದಾಗಿ ನಮ್ಮ ಒಂದು ಪ್ರಶ್ನೆ ಬಾಬಿಲೋನ್ಗೆ ಸಂಬಂಧವಾಗಿರೋಂಥ ಪ್ರಶ್ನೆ ಸೊ ಅದನ್ನ ನಾವು ನೋಡೋಣ ಇದನ್ನ ಡಿಸ್ಕಷನ್ ಮಾಡಿದ ನಂತರ ಇನ್ನೊಂದು ಪ್ರಶ್ನೆಗೆ ನಾವೇನು ಮಾಡೋಣ ನೋಡೋಣ ಓಕೆನಾ ಸೊ ಮೊದಲನೇ ಪ್ರಶ್ನೆ ಆ ಯಾವ್ದಪ್ಪ ಅಂದ್ರೆ ಕ್ವಶನ್ ಬುಕ್ಕಲ್ಲಿ ಇಪ್ಪತ್ತೊಂಬತ್ತನೇ ಕ್ವಶನು ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಯಲ್ಲಿ ತೊಗೊಂಡಿರೋ ಒಂದು ಪ್ರಶ್ನೆ ಅಹ್ ಅದನ್ನ ಓದೋಣ ಕನ್ನಡದಲ್ಲಿ ಹಾ 怎么办？Mm hmm. ಲಿಟ್ರಲ್ ಬ್ಯಾಬಿಲೋನ್ ಅನ್ನು ಅಕ್ಷರಶಃ ಯುಫ್ರಿಟಿಸ್ ನದಿಯ ಮೇಲೆ ನಿರ್ಮಿಸಲಾಗಿದೆ ಆದರೆ ಅತೀಂದ್ರಿಯ ಬ್ಯಾಬಿಲೋನ್ ಅತೀಂದ್ರಿಯ ಯುಫ್ರಿಟಿಸ್ ಮೇಲೆ ಕುಳಿತಿದೆ ಹಾಗಾದರೆ ಅತೀಂದ್ರಿಯ ನದಿ ಎಂದರೇನು ಓಕೆ ಒಂದು ಪ್ರಶ್ನೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೇಳ್ತಾರೆ ಏನಪ್ಪಾ ಅದು ಅಂತಂದ್ರೆ ಆ ಕನ್ನಡದಲ್ಲಿ ನೋಡ್ಬೇಕಂದ್ರೆ ತರ ಒಂದು ಮಾತುಗಳು ಬರ್ತಾರೆ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಲಿಟಲ್ ಬ್ಯಾಬೆಲೋನ್ ವಾಸ್ ಬಿಲ್ಟ್ ಆನ್ ಲಿಟಲ್ ಯುಫ್ರಿಟಿಸ್ ರಿವರ್ ವೈಲ್ ಮಿಸ್ಟಿಕ್ ಆನ್ ದ ಮಿಸ್ಟಿಕ್ ಯುಫ್ರಿಟಿಸ್ ದನ್ ವಾಟ್ ಈಸ್ ದ ಮಿಸ್ಟಿಕ್ ರಿವರ್ ಅಂತ ನೋಡ್ತೀರಿ ಸೊ ನಾವು ಸತ್ಯವೇದದಲ್ಲಿ ನಾವೇನ್ ಮಾಡಿದ್ರೆ ಈ ಮಹಾ ಮಹಾಬಾಬಿಲೋನ್ ಬಗ್ಗೆ ನೋಡಿದ್ರಿ ಈ ಮಹಾ ಬಾಬಿಲೋನ್ ನ ಒಂದು ಜಾರಾಸ್ತ್ರೀಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಆ ಜಾರಾಸ್ತ್ರೀ ಏನ್ ಒಂದು ಮಹಾ ನೀರ್ಗ ವಾಸ ಮಾಡ್ತಾ ಅಂತ ನೋಡ್ತೀರಿ ಸೊ ಅದೇ ಪ್ರಕಾರ ಆ ನದಿ

ಇದ್ದದ್ದನ್ನು ಯುಪ್ರಟೀಸ್ ಎಂಬ ಮಹಾ ನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹುಯಿತು ಇದರಿಂದ ಮೂಢನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು ಮತ್ತು ಸರ್ಪ ಮೃಗ ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆ ಕಪ್ಪೆಗಳಂತಿದ್ದ ಮೂರು ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ನಾವ್ ಇಲ್ಲಿ ಏನ್ ಮಾಡ್ತೀರಿ ಆರನೇ ಒಬ್ಬ ದೇವದೂತ ತನ್ನ ಕಳಸದ ಪಾತ್ರೆಯಲ್ಲಿರೋದ್ನ ಅವನ ಎಫ್ರೆಟೈಸ್ ನದಿ ಮೇಲೆ ಊಯ್ಬೇಕಾದ್ರೆ ನೀರ್ ಏನಾಯ್ತು ಹಿಂಗಿ ಹೋಯ್ತು ಮೂಡ ಜನ ದಿಕ್ಕಲ್ಲಿರುವಂತ ರಾಜನ್ಗೆ ಬರೋದಿಕ್ಕೇನಾಯ್ತಂತಿ ಅಲ್ಲಿ ಅಹ್ ಮಾರ್ಗವು ಸಿದ್ಧವಾಯ್ತು ಅಂತ ನೋಡ್ತೀರಿ ಸೊ ಈ ಒಂದು ಯುಫ್ರಿಟಿಸ್ ನದಿ ಬಗ್ಗೆನೆ ಈ ಪ್ರಶ್ನೆ ಒಂದು ಏನ್ ಮಾಡ್ತಾರೋ ಒಬ್ರು ಕೇಳ್ತಾರೆ ಅದರ ಸೊ ಏನ್ ಕೆಪ್ಪ ಅಂತಂದ್ರೆ ನಾವೆಲ್ಲ ಬಾಬಿಲೋನ್ ಅಂತ ಪಟೇನ್ ಮಾಡಿದ್ವಿ ನಾವ್ ನಾವ್ ಕೇಳಿದಿರಿ ಅದರ ಹಳೆ ಕಾಲದ ಬಾಬಿಲೋನ್ ಏನಾಗಿತ್ತಂತೆ ಆ ಒಂದು ಮಹಾ ಸಮುದ್ರದ ಮೇಲೆ ದೊಡ್ಡ ನದಿ ಮೇಲೆ ಏನಾಗಿತ್ತಂತೆ ಅದು ನಿಂತಿತ್ತು ಅಂದ್ರೆ ಯಾವ ನದಿ ಅಂದ್ರೆ ಯುಫ್ರಿಟೀಸ್ ನದಿ ಅಂತ ನೋಡ್ತೀರಿ ಸೊ ಆ ಬಾಬಿಲೋನ್ ನಗರನೇ ಯುಫ್ರಿಟಿಸ್ ನದಿ ಮೇಲೆ ಮಾಡಿದ್ರು ಅಲ್ಲಿ ಕಟ್ಟಿದ್ರು ಅದೇ ನೆಪಚರ್ ರಾಜ ಇರೋಂತ ಕಾಲದಲ್ಲಿ ಸೊ ಆ ಒಂದು ಕೋಟೆನ ಏನ್ರಿ ಅದನ್ನ ಪ್ರವಿ ಒಳ್ಳೆ ಒಳಗಡೆ ಪ್ರವೇಶಿಸಿ ಶತ್ರುಗಳನ್ನ ನಾಶ ಮಾಡೋದಕ್ಕೆ ಅಸಾಧ್ಯವಾದಂತ ಒಂದು ಮಾತಾಗಿತ್ತು ಯಾಕೆಂದ್ರೆ ಆ ಒಂದು ಆ ಬಾಬಿಲೋನ್ ನಗರಕ್ಕೆ ಸಪೋರ್ಟ್ ಏನಪ್ಪಾ ಇತ್ತು ಅಂದ್ರೆ ಆ ನದಿ ಆ ನದಿ ನದಿ ಬಂದ್ಬಿಟ್ಟು ಫುಲ್ ಸಪೋರ್ಟ್ ಇರೋದ್ರಿಂದ ಒಡೆ ಯಾವುದೇ ರೀತಿಯ ಒಂದು ಕುಂದು ಕೊರತೆಗಳು ಒಂದು ಬರಗಾಲ ಏನಾಗ್ತಾ ಇಲ್ಲ ಬರ್ತಾ ಇರಲಿಲ್ಲ ಅದನ್ನ ದವಸ ಧಾನ್ಯಗಳು ಆಹಾರಕ್ಕೆ ಕೊರ್ತಾನೆ ಇರ್ತಾ ಇಲ್ಲ ಸೊ ಈ ರೀತಿ ಇರ್ಬೇಕಾದ್ರೆ ಆ ಒಂದು ಬಾಬಿಲೋನ್ ನೀರ್ನ ಆ ಕಾಲದಲ್ಲಿ ಸಹಜ ಡೈವರ್ಟ್ ಮಾಡ್ತಾರೆ ಅದರಿಂದ ಆ ಕಾಲದ ಬಾಬಿಲೋನ್ ಏನಾಯ್ತು ಬಿದ್ದೋಯ್ತು ಅಂತ ನೋಡ್ತೀರಿ ಅದರ ಸೊ ಇದೇ ರೀತಿ ಒಂದು ಬಾಬಿಲೋನ್ ಇದೆಯಪ್ಪ ಅಂತ ಪ್ರಕಟಣೆ ಪುಸ್ತಕ ಓದಿದಿರಿ ಹಂಗಾರೆ ಪ್ರಶ್ನೆ ಏನು ಅಂದ್ರೆ ಬಾಬಿಲೋನ್ ಅಂತ ಅಂದ್ರೆ ಕ್ರಿಸ್ತ ವಿರೋಧಿಯ ಸಂಸ್ಥೆ ದ ಗ್ರೇಟ್ ಆಂಟಿಕೇಜ್ ಸಿಸ್ಟಮ್ ಲೋಕದಲ್ಲಿ ಎಲ್ಲ ಸುಳ್ಜು ಸಭೆಗಳು ಅಂತ ನಮಗೆ ಚೆನ್ನಾಗಿ ಗೊತ್ತಿರಲ್ವರ ಅದು ಆತ್ಮಿಕ ಅರ್ಥದಲ್ಲಿ ಬಂದ ಅಂದ್ರೆ ಆತ್ಮಿಕ ಅರ್ಥದಲ್ಲಿ ಜನಸಮೂಹ ಅಂದ್ರೆ ಏನು ಆ ಜನಸಮೂಹನ ಏನ್ರಿ ಆ ಸಾರಿ ಆತ್ಮಿಕ ಅರ್ಥದಲ್ಲಿ ಆ ಆ ಒಂದು ಯುಫಿಟೀಸ್ ನದಿ ಅಂದ್ರೆ ಏನು ಆ ಯುಫಿಟಿಸ್ ನದಿ ಹಿಂಗದಂದ್ರೆ ಏನರ್ಥ ಅಂತ ಏನ್ರಿ ಒಂದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆ ಏನು ಉತ್ತರ ಇರ್ಬೋದು ತಮ್ಮ ಅನಿಸಿಕೆಗಳನ್ನ ಹೇಳಿದ್ರೆ ಮೇಲೆ ನಮ್ಮ ಸಹೋದರು ಏನಂತ ಹೇಳಿದ್ರೆ ಅಂತ ನೋಡೋಣ ಸೊ ಯಾರು ತಮ್ಮ ಒಪಿನಿಯನ್ ಹೇಳಿಕೆ ಆಸೆ ಪಡ್ತೀರಾ

ಓಕೆ ಸೊ ಬ್ಯಾಕ್ ಸ್ಲೈಡ್ ಆಗೋದು ಅಂತ ಓಕೆ ಸರಿ ಥ್ಯಾಂಕ್ ಯು ವಿದ್ಯಾ ಸರ್ ಶೋಭಾ ಸ್ಟಾರ್ ಹೇಳಿ ಅದೇ ಬ್ರದರ್ ನದಿ ಅಂದ್ರೆ ನೀರು ಅದು ಹಿಂಗ್ ಹೋಗುತ್ತೆ ಅಂದ್ರೆ ಅವರು ಒಂದ್ ಕಾಲದಲ್ಲಿ ಇಲ್ಲದಂತ ಆಗ್ಬಿಡ್ತಾರೆ ಎಲ್ರು ಆ ಜನಗಳ ಒಂದಿದು ಎಲ್ಲ ಸತ್ಯದ ಅರಿವಿಗೆ ಬಂದಾಗ ಅವ್ರು ಇದೆಲ್ಲ ಬಿಡ್ತಾರೆ ಅಂತ ಓಕೆ ಸ್ಟಾರ್ ಸೋ ಎಲ್ಲ ಜನಗಳು ಸತ್ಯ ವಿಜ್ಞಾನಕ್ಕೆ ಬಂದಾಗ ಆ ಬಾಬಿಲೊನ್ನ ಬಿಟ್ ಬಿಡ್ತಾರೆ ಅವಾಗ ನೀರು ಏನ್ ಹಿಂಗ ಹೋಗ್ತಾರೆ ಅಂತ ಓಕೆ ಗುಡ್ ಸೊ ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ ಓಕೆ ಬಸವರಾಜ್ ಬ್ರದರ್ ನೀವ್ ಹೇಳ್ತೀರಾ ಅದೇ ಬ್ರದರ್ ಆ ಪಾಠ ಕೇಳಿದ ನಿಮಿತ್ತದಲ್ಲಿ ಆ ಬರೋ ಅರ್ಥನ ಅದಾಗ್ತದ ಬ್ರದರ್ ಅದು ಇಫ್ರಟಿಸ್ ಸ್ನೇಹಿತ ಹೆಂಗೆ ಯಾರದ್ದು ಹೋಗ್ತಾ ಹೋಗ್ತಾ ಹೋದ ಅಂತಲ್ಲ

ಅದು ಬಾಬಿಲೋನ್ ಬಿಟ್ಟು ಐ ತಿಂಕ್ ಸಾವಿರ ವರ್ಷದಲ್ಲಿ ಅಲ್ಲಿರೋ ಜನ ಎಲ್ಲ ಯಾರು ಬಾಬಿಲೋನ್ ಇರಲ್ಲ ಇರೋಲ್ಲ ಸೊ ಅದು ದೇವ್ರ ಕಡೆಗೆ ತಿರುಗ್ತಾರೆ ಸೊ ಅದು ಸಾವಿರ ವರ್ಷ ಆಳ್ವಿಕೆಗೆ ಹೋಲಿಕೆ ಆಗಿದೆ ಅಂತ ಅರ್ಥ ಆಗುತ್ತೆ ಓಕೆ ಓಕೆ ಯು ನಂಗೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎಲ್ಲರೂ ದೇವ್ರ ಕಡೆ ತಿರ್ತಾರೆ ಅವಾಗ ಅದು ಯಾರು ಇರೋದಿಲ್ಲ ಬಾಬಿ ಅಲ್ಲಿ ಅಂತ ಓಕೆ ಬಾಬಿಲೋನ್ ಇರೋದಿಲ್ಲ ಅಂತ ಓಕೆ ನೆಕ್ಸ್ಟ್ ಬೇರೆ ಬುಡ ರವಿ ಇಲ್ಲಿ ಅದೇ ಬರ್ದ್ರೆ ಒಂದ್ ದಿವಸ ಇದು ಯಾವ್ದು ಕೂಡ ಸುಳ್ಳು ಪೂರ್ತಿ ಕಣ್ಣಿಗೆ ಕಾಣ್ದಂಗೆ ಹೋಗುತ್ತೆ ಕಣ್ಣಿಗೆ ಸತ್ಯರೆ ಸಾವಿರ ವರ್ಷದಲ್ಲಿ ಎಲ್ಲ ಕೂಡ ಇದೆಲ್ಲ ಒಟ್ಟು ಕಣ್ಣಿಗೆ ಕಾಣ್ದ ಹೋಗುತ್ತೆ ಅಂತ ಅಂತಾನೆ ಅರ್ಥ ಹೇಳ್ಬೋದು ನನಗೆ ಗೊತ್ತಾಗಿದ್ದು ಅಷ್ಟು ಓಕೆ ಅಂದ್ರೆ ಸೊ ಸತ್ಯ ಎಲ್ಲ ಜನಗಳಿಗೆ ಗೊತ್ತಾರೆ ಆಗ್ತಾ ಆಗ್ತಾ ಅವಾಗ ಸುಳ್ಳು ಇಲ್ದಂಗೆ ಹೋಗ್ತಾರೆ ಬರೀ ಸತ್ಯನೇ ಇರ್ತದೆ ಅಂತ ಸುಳ್ಳು ಒಂದು ಕೊನೆ ಬರಬಹುದು ಕೊನೆಯ ಕಾಲದಲ್ಲಿ ಓಕೆ 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 ಬ್ರದರ್ ಥ್ಯಾಂಕ್ ಯು ಬ್ರದರ್ ಆ ಮೋಹನ್ ಬದರ್ ನೀವೇನ್ ಹೇಳ್ತೀರಾ ಇಪ್ಪಟ್ಟಿನಿಂದ ಅಲ್ಲೇ ವಿಗ್ರಹ ಆರಾಧನೆ ತುಂಬಾ ಆಯ್ತು ಬಿಡದೆ ಮೂಢನಂಬಿಕೆಗಳು ವಿಗ್ರಹ ಆರಾಧನೆಗಳು ಬಲಿ ಕೊಡೋದು ಎಲ್ಲ ತುಂಬಾ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅದಕ್ಕೋಸ್ಕರ ಪಾಪಗಳು ಜಾಸ್ತಿ ಮಾಡೋದೆಲ್ಲ ಆಯ್ತು ಅಲ್ಲಿ ಪಾಪದ ಗಾದೆ ನದಿಗಳಲ್ಲಿ ಅದಕ್ಕೋಸ್ಕರ ಅದು ಈಗ ಬರ್ತಾ ಬರ್ತಾ ಹಿಂಗೆ ಹೋಗುತ್ತದೆ ಅಂತ ಅದೊಂದು ಗೊತ್ತಾಗ್ತಾ ಇದೆ ಓಕೆ ಓಕೆ ಸೊ ನೇರವಾಗಿರೋ ಅರ್ಥ ತಗೊಂತೀರಾ ಓಕೆ ಸರಿ ನೆಕ್ಸ್ಟ್ ಬೇರೆ ಯಾರಾದ್ರ

ಪಾತ್ರೆ ಅಂದ್ರೆ ಅದು ಕಂಠ ಕಷ್ಟ ಸಂಕಟ ಸೂಚಿಸ್ತದೆ ಆ ಕಷ್ಟ ಸಂಕಟನ ನೀರಿನ ಮೇಲೆ ನದಿ ಮೇಲೆ ಅಂತಂದ್ರೆ ಜನಗಳ ಮೇಲೆ ಬಂದಾಗ ಆ ಜನಗಳು ಮೋಸ್ಟ್ಲಿ ಆಗ ದೇವ್ರ ಕಡೆ ತಿರುಕೊಳ್ಬಹುದು ಸಂಪೂರ್ಣವಾಗಿ ಅಂದ್ರೆ ಏನ್ ಇಲ್ಲಿವರೆಗೂ ಸುಳ್ಳಲ್ಲಿದ್ರೂ ಆ ಇಲ್ಲೇ ಇಲ್ಲದೆ ಹೋಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಓಕೆ ಅಂದ್ರೆ ಕಷ್ಟ ಸಂಕಟಗಳಿಗೆ ಜನಗಳಿಗೆ ಬಂದವಾಗ ಜನಗಳ okay. so okay. ಮತ್ತೆ ಜನಗಳು ಸತ್ಯದ ಅರಿವು ಬಂದಾಗ ಬಾಬಿಲೇಳಿ ಬಿಟ್ಟು ಸತಿ ಕಡೆ ಬರ್ತಾರೆ ಅಂತ ನನ್ನ ಅನಿಸ್ತೀನಿ ಓಕೆ ಸ್ಟಾರ್ ವೆರಿ ಗುಡ್ ಸೋ ಜನಗಳ ಮೇಲೆ ಸತ್ಯ ಬರ್ತಾ 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 ಅವ್ರು ಕೇಳ್ತಾ 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 ಬಾಬಿಲೊನ್ನ ಅವ್ರು ಬಿಟ್ಟು ಹೊರಗಡೆ ಬರ್ಬೇಕಾರೆ ಅಲ್ಲಿ ಇರೋಂಥ ಒಂದು ಕಂಪ್ಲೀಟ್ ಜನಗಳ ಸಪೋರ್ಟ್ ನಿಂತ ನಿಂತೋಗ್ತದೆ ಅಂತ ಓಕೆ ಗುಡ್ ದೀಪ ಸ್ಟಾರ್ ಬ್ಯಾಬಿಲನ್ ಸಿಸ್ಟಮ್ ಎಲ್ಲ ಚೇಂಜ್ ಆಗ್ಬಿಟ್ಟು ಎಲ್ಲರೂ ದೇವರ ಕಡೆಗೆ ತಿರುಗ್ತಾರೆ ಅನ್ಸುತ್ತೆ ಬ್ರದರ್ ಓಕೆ ಓಕೆ ಥ್ಯಾಂಕ್ ಯು ಸ್ಟರ್ ಗುಡ್ ಗೌರವ ಮಾಸ್ಟರ್ ಅಮೃತ ಓಕೆ ಮುಖ್ಯವಾಗಿ ನದಿಯಿಂದಲೇ ಮುಖ್ಯವಾಗಿ ಈ ವಿಪಟಿಸ್ ನದಿಯಿಂದಲೇ ನಮ್ಗೆ ಗುರ್ತಾಗ್ತದೆ ಬ್ರದರ್ ಇದು ದೇಶ ಹಾಳಾಗುತ್ತೆ ಮತ್ತೆ ಇದರಿಂದ ಕಲ್ಸ್ಕೊಳ್ಳೋದು ಹಾ ಇದೆಲ್ಲ ಆಗುತ್ತೆ ಅಂತ ಗೊತ್ತಾಗುತ್ತೆ ಕುಮಾರ್ ತರ ಆಗುತ್ತೆ ಅಂತ ಇದ್ರಿಂದನೇ ಆಗುತ್ತೆ ಅಂತ ಗೊತ್ತಾಗ್ತದೆ ಓಕೆ ಓಕೆ ಆ ನದಿ ಬಂದು ವಾಕ್ಯ ಹೃದಯ ನದಿ ರೀತಿ ಇದೆ ವಾಕ್ಯ ನಾನ್ ತಿಳ್ಕೊಂಡಿರೋದು ಅದ್ರಲ್ಲೇ ಕಷ್ಟ ಸಂಕಟಗಳು ಎಲ್ಲ ಅದ್ರಿಂದಾನೇ ಬರ್ತವೆ ಅದು ಹೃದಯ ಓಕೆ 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 ಸ್ಟಾರ್ ಓಕೆ ನೋಡೋಣ ಸ್ಟಾರ್ ಥ್ಯಾಂಕ್ ಯು

ಆ ಓಕೆ ನೆಕ್ಸ್ಟ್ ಶಾಂತ ಮಾಸ್ಟರ್ ಬ್ರದರ್ ನಿಮಗೆ ಏನ ಐಡಿಯಾ ಇದಿದ್ರ ಬಗ್ಗೆ ಅದೇ ಬ್ರದರ್ ಇದು ನದಿ ಅಂದ್ರೆ ಜನ ಸಹ ಮತ್ತೆ ಈ ಸತ್ಯ ಇವಾಗ ಈಗ ಹೊರಪಡತಾ ಇದೆ ಅಲ್ವಾ ಬ್ರದರ್ ಅಂತ ಬಬೆಲ್ಿಂದ ಜನಗಳು ಹೊರಬಂದು ಸತ್ಯ ತಿಳ್ಕೊತಾರೆ ಅಂತ ನನಗೆ ಓಕೆ ಸ್ಟೇ ಓಕೆ ತ್ಯಾಂಕ್ ಯು ಗುಡ್ ನೆಕ್ಸ್ಟು ಇನ್ಯಾರಿದ್ದಾರೆ ಇದ್ದಾರೆ ಇನ್ಯಾರು ಮಿಸ್ ಆಗಿದ್ದಾರೆ ಸರೋತ್ ಸೋಸ್ಟರ್ ವೇನ್ ಹೇಳ್ತೀರಾ ಅಷ್ಟು ಐಡಿಯಾ ಇಲ್ಲ ಓಕೆ ಸುಜಾತ ಸ್ಟಾರ್ ಇದಿದ ಕನ್ನಡ ಪ್ರವಾದಿಗಳು ಹೆಚ್ಚಿಗೆ ಓಕೆ ಓಕೆ ಸ್ಟಾರ್ ಹೇಳಿ

ಗೊತ್ತಿಲ್ಲ ಬ್ರದರ್ ನಿಮ್ಗೆ ಓಕೆ ಸರ್ ಮಂಜಮ್ಮ ಸರ್ ಅದೇ ಬ್ರದರ್ ಎಲ್ಲ ಹೇಳ್ದೆ ಅಂತೆ ಸಮ್ಮುಖ ಬ್ಯಾಬಿಲೋನ್ ಸಭೆ ಬಿಟ್ಟು ಹೊರಗಡೆ ಬರ್ತಾರೆ ಅಂತ ಓಕೆ ಬಾಬಿಲೋನ್ ಸಭೆ ಬಿಟ್ಟು ಹೊರಗೆ ಬರ್ತಾರೆ ಓಕೆ ಅನೂಸ್ ಸರ್ ನೀವೇನ್ ಹೇಳ್ತೀರಾ ಅದೇ ನೀರು ಅಂದ್ರೆ ದೇವ್ರು ವಾಕ್ಯಕ್ಕೆ ಹೋರಿಕೆ ಆಗುತ್ತೆ ಬ್ಯಾಬಿಲೋನ್ ಅಂದ್ರೆ ತಪ್ಪಾದ ಬೋಧನೆಗಳು ಆ ಸತ್ಯ ಇರುವಂಥದ್ದು ಅದೆಲ್ಲ ಹಿಂಗ್ ಹೋಗಿ ಸತ್ಯದ ಮಾರ್ಗಕ್ಕೆ ಸಿದ್ಧ ಆಗತ್ತೆ ಅಂತ ಅನ್ಕೊಂಡೆ ಸ್ಟರ್ ಸೊ ಅಂದ್ರೆ ಸತ್ಯದ ಮಾರ್ಗಕ್ಕೆ ಸಿದ್ಧತೆ ಆಗೋದು ಸೊ ಬಾಬುಲು ಅಂದ್ರೆ ಸುಳ್ಳು ಒಂದು ಬೋಧನೆ ಇರುವಂತ ಸಭೆಗಳು ಆ ಓಕೆ ಸೊ ರೇಷ್ ಮಾಸ್ಟರ್ ರೇಷ್ ಮಾಸ್ಟರ್ ಸಿಗುತ್ತಲ್ಲ ಸ್ಟಾರ್ ಏನ್ ಹೇಳ್ತೀರಾ ಈಗ ನೀರು ನೀರುಗಳಂದ್ರೆ ಜನಸಮೂಹ ಜನ ಸಮೂಹದ ಮೇಲೆ ಸತ್ತೆ ಬಿದ್ದಾಗ ಅದು ಸಪರೇಟ್ ಕೊಡ್ತಿತ್ತಲ್ಲ ಸತ್ತೆ ಯಾವಾಗ ಅವ್ರಿಗೆ ಹೊಡ್ತು ಆ ಸಭೆಗಳಿಗೆ ಅವ್ರು ಬಿಟ್ಟು ಬಿಡ್ತಾರ ಅದು ಬರ್ತಾ ಹಿಂಗ್ ಹೋಗ್ಬಿಡುತ್ತ ಅಂದ್ರೆ ಪೂರ್ತಿ ಇಲ್ದಂಗ ಆಗುತ್ತಾ ವೆರಿ ಗುಡ್ ಓಕೆ ಪ್ರೀತಿ ಅಂತ ಸೋದರ ಸೋದರಗಳ ಸೊ ನೋಡ್ಬೇಕಾದ್ರೆ ನೀರು ಅಂತಂದ್ರೆ ನಮ್ಗೆಲ್ಲ ಚೆನ್ನಾಗಿ ಜನ ಸತ್ಯಭೇದದಲ್ಲಿ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಪ್ರಕಟಣೆ ಹದಿನೇಳು ಹದಿನೈದ್ ಓದ್ ನೋಡ್ರಿ ಯಾರು ಓದ್ತಿರ ಆ ಜಾರಸ್ತ್ರೀಯು ವಾಸ್ ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ ಜನ ಸಮೂಹ ಪ್ರಜೆ ಜನಾಂಗದ ಏನ್ ಮಾಡ್ತಾರೆ ಅದು ಸೂಚಿಸ್ತದೆ ಕರ್ತನಲ್ಲಿ ಪ್ರೀತಿ ಅಂತ ಸೋತ ನೋಡ್ಬೇಕಾದ್ರೆ ಅದು ಜನಸಂಖ್ಯೆನ ಮಾಡ್ತಾರೆ ಅದು ಅದು ಸೂಚನೆ ಮಾಡ್ತಾರೆ ಅದರ ಜನರುಗಳು ಅಂದ್ರೆ ಈ ಮಹಾ ಜಾರಸ್ತ್ರೀ ಪ್ರಕಟಣೆಯಲ್ಲಿ ಆ ಒಂದು ನೀರಿನ ಮೇಲೆ ವಾಸ ಮಾಡ್ತಾ ಇದೆಯಲ್ಲ ಅಂತ ನಾವು ನೋಡ್ತಿರಲ್ವಾ ಇಲ್ಲಿ ಪ್ರಕಟಣೆ ಹದಿನೇಳನೇ ಅಧ್ಯಾಯದಲ್ಲೇ ಆ ಹದಿನೇಳನೇ ಅಧ್ಯಾಯದಲ್ಲಿ ಆ ಒಂದನೇ ವಾಕ್ಯ ಹದಿನೇಳು ಒಂದು ಹ್ಮ್ ಏಳು ಪಾತ್ರೆಗಳನ್ನು ಏಳು ಪಾತ್ರೆಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ ಬಾ ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾ ಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ ಗುಡ್ ಅವಳು ಮಹಾ ನೀರುಗಳ ಮೇಲೆ ವಾಸ ಮಾಡುವಂತ ಜಾರಸ್ತ್ರೀಗೆ ದಂಡನೆ ನೋಡುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಈ ಒಂದು ಸ್ತ್ರೀ ಯಾವ್ದ್ರ ಮೇಲೆ ಇದಾರಪ್ಪ ನೀರ್ ಮೇಲಿದೆ ಅದರ ಸೊ ಬಹಳ ನೀರುಗಳ ಮೇಲೆ ಬಹಳ ನೀರುಗಳು ಅಂದ್ರೆ ಹದ್ನೇ ಹದಿನೈದನೇ ವಾಕ್ಯದಲ್ಲಿ ಜನಸಮೂಹ ಅಂತ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಈ ಬ್ಯಾಬಿಲೋನ್ ಸಭೆಗೆ ಇರುವಂತ ಸಪೋರ್ಟೆ ಯಾರಪ್ಪ ಅಂತ ನೋಡ್ತೇ ಅಂದ್ರೆ ಈ ಲೋಕದಲ್ಲಿರೋಂತ ಎಲ್ಲ ಏನ್ರಿ ಜನರು ಅಲ್ವರಾ ನೋಡಿ ಇವಾಗ ಈ ಸಭೆಗಳಿಗೆ ಜನರು ಸಪೋರ್ಟ್ ಇಲ್ಲ ಅಂತಂದ್ರೆ ಆ ಸಭೆ ಇರ್ತದ ಅಂತಂದ್ರೆ ಆ ಸಭೆ ಏನಾಗೋದಿಲ್ಲ ಇರೋದಿಲ್ಲ ಸೊ ದೇವರು ಇದನ್ನೇ ಏನ್ ಮಾಡ್ತಾರೆ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಮಾಡ್ತಾರೆ ಹೇಗ್ ಮಾಡ್ತಾರೆ ಅಂತ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನೋಡ್ತಿರ ಒಂದು ಕಳಸ ಪಾತ್ರದಲ್ಲಿರುವಂತ ಉಪದ್ರವ ಮಾಡುತ್ತೆ ಅಲ್ಲಿ ಉಯ್ದು ಅಂತ ನೋಡ್ತೀರಿ ಯಾವ ನದಿ ಮೇಲೆ ಯುಫ್ರಿಟಿಸ್ ನದಿ ಮೇಲೆ ಅಂತ ನೋಡ್ತೀರಿ ಎಲ್ರ ಇವಾಗ ಈಡೇನ್ ತೋಡ್ತಿದ್ದ ಎಷ್ಟ್ ನದಿಗಳು ಹೊರಗಡೆ ಬಂತು ಪಟಕಿ ಗೆತ್ನ ಐತಿ ಎಲ್ಲರಿಗೂ ನಾಲ್ಕು ನದಿ ವೆರಿ ಗುಡ್ ನಾಲ್ಕು ನಾಲ್ಕು ನದಿಗಳ ಹೆಸರು ಹೇಳಿ ನೋಡ ಯಾರು ಹೇಳ್ತೀರಾ ಪಿಶೋನ್ ಎರಡನೇನೋ ಯುಪ್ರಿಟಿ ನದಿಗಳೇನಾಯ್ತು ಹೊರಡೆ ಬಂದ್ರೆ ಮೊದಲನೇ ನದಿ ಏನು ಸೂಚನೆ ಮಾಡ್ತಾರೆ ಪಿಶೋನ್ ಏನೋ ಸೂಚನೆ ಮಾಡ್ತದೆ ಯಾವ ರಕ್ಷಣೆ ಸೂಚನೆ ಮಾಡ್ತದೆ ಚಿಕ್ಕ ವೆರಿ ಗುಡ್ ಸರಿ ಗಿಹೋನ್ ಅದು ಯಾವ್ದನ್ನ ಸೂಚನೆ ಮಾಡ್ತಾರೆ ದೊಡ್ಡ ಸಮೂಹ ದೊಡ್ಡ ಸಮೂಹ ಸೂಚನೆ ಮಾಡ್ತಾರೆ ವೆರಿ ಗುಡ್ ಆಮೇಲೆ ಮೂರ್ನೇ ನದಿ ಹಿಡಿಕೆಲ್ ಏನ ಸೂಚನೆ ಮಾಡ್ತದೆ ಪಿತೃಗಳು ಪಿತೃಗಳು ವೆರಿ ಗುಡ್ ಯು ಫ್ರಿಟಿಸ್ ನದಿ ಲೋಕದ ಜನರು ಹಾ ಲೋಕದ ಜನರು ವೆರಿ ಗುಡ್ ನೋಡ್ರ ಅಲ್ಲೂ ಕೂಡ ಅದೇ ಅರ್ಥ ಬರ್ತದೆ ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಆ ಒಂದು ಯುಫ್ರಿಟಿ ಸದಿ ಮೇಲೆ ಕಳಸ ಪಾತ್ರೆಯಲ್ಲಿ ಉಯ್ಬೇಕು ಅಂತ ಹೆಂಗ್ ಜನಗಳ ಮೇಲೆ ದೇವ್ರ ಏನ್ ಮಾಡ್ತಾರೆ ತನ್ನ ಒಂದು ಪಾತ್ರಲಿರಂತ ಇದನ್ನ ಏನ್ ಮಾಡ್ತಾರೆ ಉಯ್ತಾರೆ ಅಂತಂದ್ರೆ ಏನ್ರಿ ದೇವರು ಸತ್ಯನ ಏನ್ ಮಾಡ್ತಾರೆ ಜನಗಳ ಮೇಲೆ ಸುರಿಸ್ತಾರೆ ಸತ್ಯನ ಮೇಲೆ ಜನ್ಗಳ ಮನ ಕಣ್ಗಳೇನಾಗ್ತಾರೆ ತೆರೀತದೆ ಯಾವಾಗ ಜನಗಳ ಮನ ಕಣ್ಗಳು ತೆರೀತಾರೋ ಅವರು ಸತ್ಯಕ್ಕೆ ಏನ್ ಮಾಡ್ತಾರೆ ಅವರು ಬರಕ್ಕೆ ಶುರು ಮಾಡ್ತಾರೆ ಯಾವಾಗ ಸತ್ಯದ ಕಡೆಗೆ ಬರ್ತಾರೋ ಆಟೋಮೆಟಿಕ್ ಈ ಬ್ಯಾಬಿಲೋನ್ ಸಂಸ್ಥೆಗೆ ಸಪೋರ್ಟ್ ಏನಾಗ್ತಾರೆ ನಿಂತ ಹೋಗ್ತಾರೆ ಅವಾಗ ನೀರ್ ಏನಾಗ್ತದೆ ಹಿಂಗ್ ಹೋಗ್ತದೆ ಅಲ್ದರ ನೋಡಿ ಇವಾಗ ನೋಡಿ ನಾವೆಲ್ಲ ಯಾರು ಜನ ಹೋಗಲ್ಲ ವೆರಿ ಗುಡ್ ಇವಾಗ ಯಾರು ಜನ ಹೋಗಿಲ್ಲ ಅಂತಂದ್ರೆ ಸಭೆ ಹೆಂಗ್ ನಡೆಸ್ತಾರೆ ಅದರ ಕೈಯಿಂದ ಎಷ್ಟ ದುಡ್ಡಾಗ್ತಾರೆ ಅಲ್ವ ಅಲ್ಲಿ ಮುಖ್ಯವಾಗಿ ಕಾಣಿಕೆ ಅದರ ಕೈತದೆ ಕಾಣಿಕೆನ ಅಲ್ದರ ಇಲ್ಲಾಂದ್ರೆ ಯಾರು ಕಾಣಿಕೆ ಇಲ್ಲದ್ರೆ ಯಾರು ಸಭೆನೂ ನಡೆಸೋದೇ ಇಲ್ಲ ಅಲ್ದರ ಸದಿ ಹೊಡ್ಬೇಕಾರೆ ಅವ್ರು ಡಿಪೆಂಡ್ ಆಗಿರೋದೇ ಅದ್ರ ಮೇಲೆ ಹಣಕಾಸಿನ ಮೇಲೆ ಯಾವಾಗ ಹಾ ಜನ್ಗಳು ಜನ್ಗಳ ಅಂತ ಹಣಕಾಸಿನ ಮೇಲೆ ಯಾವಾಗ ಜನ್ಗಳು ಬರೋದಿಲ್ವೋ ಹಣಕಾಸು ಏನಾಗೋದಿಲ್ಲ ಬರೋದಿಲ್ಲ ಅವಾಗ ಈ ಸಿಸ್ಟಮ್ ನ ಮೇಂಟೈನ್ ಮಾಡಕ್ ಆಗಲ್ಲ ಅವಾಗ ಏನ್ ಮಾಡ್ತಾರೆ ಆ ಸಿಸ್ಟಮ್ ಆ ಟಾಮ್ ಏನಾಗ್ತದೆ ಕೊಲಾಬ್ಸ್ ಆಗ್ತದೆ ಇದನ್ನೇ ದೇವ್ರ ಏನ್ ಮಾಡ್ತಾರೆ ಫ್ಯೂಚರ್ ಅಂತ ಮಾಡ್ತಾರೆ ಎಕ್ಸಾಂಪಲ್ ಹೇಳ್ಬೇಕ್ರೆ ನಾವೆಲ್ಲ ಸತ್ತಿಕ್ ಬರಕ್ಕಿಂತ ಮುಂಚೆ ಎಲ್ಲಿದ್ದೀರಿ ನಾ ಬಾಬುಲೋನ ಇದ್ದಿದ್ದು ಅದ್ರಾಗ ನ ಬಿಟ್ಟು ಬಂದ್ರಿ ಅವಾಗ ಏನಾಯ್ತು ನಮ್ತಾರೆ ಎಷ್ಟೋ ಜಗಳು ಬರ್ತಾ 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 ಏನಾಯ್ತ ಅಲ್ಲಿ ಅಲ್ಲಿ ನೀರಿನ ಒಂದು ಗಾತ್ರ ಬರ್ತಾ 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 ಕಮ್ಮಿ ಆಯ್ತು ಅದರ ಒಂದೇ ಸತಿ ಹೋಗೋದಿಲ್ಲ ದಾನ್ವಾಗಿ ಏನಾಗ್ತದೆ ಅಲ್ಲಿ ಹೋಗ್ತದೆ ಅದರ ಅದೇ ರೀತಿ ನೋಡ್ಬೇಕಾರೆ ಬಾಬಿಲೋನ್ ಅಲ್ಟಿಮೇಟ್ ಆಗಿ ಏನಾಗ್ತದೆ ಕೊಲ್ಯಾಪ್ಸ್ ಆಗ್ತದೆ ಅದರ ಸೋಡ್ಬೇಕ್ರೆ ಏನ್ ಈಡ ನೀರೆಲ್ಲರೂ ಎಲ್ಲಾರು ಎಲ್ಲಾ ಜನಗಳ್ನು ದೇವರು ಏನ್ ಮಾಡ್ತಾರೆ ಡೈವರ್ಟ್ ಮಾಡ್ತಾರೆ ಅನೇಕ ಜನಗಳು ಅದರಲ್ಲಿ ಸತ್ಯಕ್ಕೆ ಬಂದ್ರೆ ಇವಾಗ ಕಾನ್ಸಿಕೇಷನ್ ಮಾಡ್ಕೊಂತಾರೆ ಆದ್ರೆ ಅನೇಕ ಜನಗಳು ಅದ್ರಲ್ಲಿ ಕೆಲವು ಜನ ಕಾನ್ಸಿಕ್ರೇಷನ್ ಮಾಡ್ಕೊಳೋದಿಲ್ಲ ಸತ್ಯಕ್ಕೂ ಬರೋದಿಲ್ಲ ಆದರೆ ಸತ್ಯ ತಿಳ್ಕೊಂತಾರೆ ಮನೆ ಕಣ್ಗಳು ತೆರೀತದೆ ಆದರೆ ಅದೇನ್ ಮಾಡ್ತಾರೆ ಲೋಕದಲ್ಲೇ ಏನು ಮಾಡ್ತಾರೆ ಇರ್ತಾರೆ ಯಾಕೆಂದರೆ ಕ್ರಿಸ್ತನ್ ರಾಜ್ಯಲ್ ತಿರ್ಗಾ ಬರಕ್ ಒಂದು ಅವಕಾಶ ಇರೋದನ್ನ ಏನು ಮಾಡ್ತಾರೆ ಅಂತ ಒಂದು ಆಯ್ಕೆ ಮಾಡ್ತಾರೆ ಅವರು ಅವ್ರು ಮಾಡ್ಕೊಂತಾರೆ ಅದು ನೋಡ್ಬೇಕ್ರೆ ಏನ್ರಿ ಈ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಇದು ಏನ ಸೂಚನೆ ಮಾಡ್ತಾರೆ ಅಂತಂದ್ರೆ ಆ ಯು ಫಿಟೀಸ್ ನೋಡಿ ಏನ್ರಿ ಜನ ಸಮೂಹ ಏನ್ ಮಾಡ್ತಾರೆ ಸೂಚನೆ ಮಾಡ್ತದೆ ಆದ್ರೆ ಅದನ್ನ ನಮ್ಮ ಸೋದರು ಕೂಡ ಅವ್ರ ಕಾಲದಲ್ಲಿ ಕೂಡ ಇದನ್ನ ವಿಟ್ನೆಸ್ ಮಾಡಿದ್ರೆ ಮಾಡ್ತಾರೆ ಅಲ್ಲಿ ಸಾಕ್ಷಿ ಹೇಳ್ತಾರೆ ಅದರ ಎಷ್ಟೋ ಸಭೆಗಳಿತ್ತೋ ಎಷ್ಟೋ ಸಭೆಗಳಲ್ಲಿ ಯಾವಾಗ ಸತ್ಯ ಹೋಗ್ತಾ ಹೋಗ್ತಾ ಹೋಯ್ತೋ ಬರ್ತಾ ಬರ್ತೇನಾಯ್ತೋ ಸಭೆಗಳಲ್ಲಿ ಜನಗಳು ಸೇರೋದೇನಾಯ್ತೋ ಕಮ್ಮಿ ಆಯಿತು ಅಂತ ಕೂಡ ನಾವು ಅಲ್ಲಿ ಹೇಳೋದನ್ನ ನೋಡ್ತೀವಿ ಎನಿವೆ ಸೆಕೆಂಡ್ ಕ್ವಶನ್ ಹೋಗೋಣ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಕ್ವಶನ್ ಸೆಕೆಂಡ್ ಕ್ವೇಶನ್ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವೀಲ್ ಕೇಳ್ತಾರೆ ಅದರ ಏನಪ್ಪ ಅದು ಪ್ರಶ್ನೆ ಓದ ನೋಡ್ರಿ ಇದ್ದೀರಿ ಹಾ ಕ್ಲಾಸ್ ತೊರೆದವರನ್ನ ನಾವು ಹೇಗೆ ಸ್ವಾಗತಿಸಬೇಕು ಮತ್ತು ನಮ್ಮನ್ನು ಬ್ಯಾಬಿಲೋನ್ ಗಿಂತ ಕೆಟ್ಟದಾಗಿ ಕರೆಯಬೇಕು ಅವರು ನಮ್ಮ ಸಭೆಗಳಿಗೆ ಬಂದಾಗ ನಾವು ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ನೀಡೋಣವೇ ನೋಡಿ ಇದು ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ಸತಿ ಓದ್ಬಿಡ್ತೀನಿ ನೋಡ್ರಿ ಪ್ರಶ್ನೆ ಅಂದ್ರೆ ಶುಡ್ ವಿ ಗ್ರೀಟ್ ದೋಸ್ ಅಂದ್ರೆ ಇವಾಗ ಸತ್ಯ ತಿಳಿದಾರೆ ಕಾನ್ಸಿಗರೇಷನ್ ಮಾಡ್ಕೊಂಡಿರ್ತಾರೆ ಆದ್ರೆ ಏನ್ ಮಾಡ್ತಾರೆ ಈ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಸತ್ಯ ಸತ್ಯನ ಮಾಡ್ತಾರೆ ಅವರು ಬಿಟ್ಟು ಹೋಗ್ಬಿಡ್ತಾರೆ ಅದರ ಬಿಟ್ಟು ಹೋಗ್ಬಿಟ್ಟು ಹಾ ಹೋಗ್ಬಿಡ್ತಾರೆ ಅಂದ್ರೆ ಏನ್ರಿ ಅವ್ರು ಲೋಕಕ್ಕೆ ಹೋಗ್ಬಿಡ್ತಾರೆ ಲೋಕಕ್ಕೆ ಹೋಗ್ಬಿಟ್ಟು ನನ್ ನಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಯ್ಯೋ ಇವರ ಬ್ಯಾಬಲೋನ್ ಕಿಂತ ಮೋಸ ಅದರ ಇವ್ರು ಸತ್ಯ ಇಲ್ಲ ಸುಳ್ಳು ಅಂತ ಅಂದ್ಬಿಟ್ಟು ಈ ತರ ಹೇಳ್ತಾರೆ ಕೆಲವು ಜನ ಅಲ್ರ ಸೊ ಇಂಥವ್ರ ಹತ್ರ ನಾವು ಹೇಗೆ ವರ್ತಿಸ್ಬೇಕು ಅದೇ ಪ್ರಶ್ನೆ ನೋಡಿ ಅದಕ್ಕೆ ಹೇಳ್ತಾರೆ ವಿ ಗಿವ್ ದೆಮ್ ಎ ಹಾರ್ಟಿ ಗ್ರೀಟಿಂಗ್ಸ್ ವೆನ್ ದೆ ಕಮ್ ಟು ಅವರ್ ಮೀಟಿಂಗ್ಸ್ ಅವ್ರು ನಮ್ಮ ಒಂದು ಕೂಟಗಳಿಗೆ ಬಂದವಾಗ ಹೃತ್ಪೂರ್ವಕವಾಗಿ ಅವ್ರಿಗೆ ಸ್ವಾಗತ ಮಾಡಿ ಅವ್ರಿಗೆ ಏನ್ ಮಾಡ್ಬೇಕು ಬರ ಮಾಡ್ಕೊಬೇಕಾ ಅಥವಾ ಹೇಗೆ ನಡ್ಕೊಬೇಕು ಅಂತ ಬಿಟ್ಟು ಪ್ರಶ್ನೆ ಓಕೆನಾ ಸರಿ ಇವಾಗ ಈ ಪ್ರಶ್ನೆಗೆ ನೀವೆಲ್ಲ ಏನು ಉತ್ತರ ಕೊಡ್ತೀರಾ ಹೇಳ್ರಿ ಸತ್ಯ ಕಲ್ತಿರ್ತಾರೆ ಸತ್ಯನೆಲ್ಲ ಕಲ್ತಿದ್ಮೇಲೆ ಏನ್ತಾರೆ ಬಿಟ್ಟು ಹೋಗ್ತಾರೆ ಕಾನ್ಸಿಟ್ರೇಷನ್ ಮಾಡ್ಕೊಂಡ್ರೆ ಅಂತ ಬಿಟ್ಟು ಹೋಗ್ತಾರೆ ಅಂತ ನಾವು ಹೇಗೆ ನಮ್ಮ ವರ್ತನೆ ಹೇಗಿರ್ಬೇಕು ನಾವು ಯಾವ ತರ ನಡ್ಕೊಬೇಕು ಹೇಳ್ರಿ ದೂರ ಇರೋದು ಒಳ್ಳೇದು ಅಂತರ ದೂರ ಇರೋದು ಒಳ್ಳೇದು ಓಕೆ ಥ್ಯಾಂಕ್ ಯು ಪ್ರಕಾಶ್ ಗುಡ್ ಕಾರ್ತಿಕ್ ಬದ್ರ ಹೇಳಿ ಅದೇ ಅವರಿಂದ ನಮ್ ದೂರ ಇರ್ಬೇಕು ಬ್ರದರ್ ಓಕೆ ಅಂತವರಿಂದ ಒಂದ್ವೇಳೆ ನಾವು ಹೇಳೋ ಮಾತ್ಗೆ ಅವ್ರು ಏನಾದ್ರೂ ಇಲ್ಲ ನಮ್ಮ ಹತ್ರ ಮಾಡ್ತಾರೆ ಏನಾದ್ರೂ ಚಾನ್ಸ್ ಇದ್ರ ಯುವ ಪತ್ರಿಕೆ ಎಲ್ಲ ಬೆಂಕಿಯಿಂದ ತಪ್ಪಿಸಿಕೊಂಡು ಬಂದವ್ರಂತೆ ಅವ್ರನ್ನ ಏನಾದ್ರು ಸತ್ಯ ತರೋ ರೀತಿ ನೋಡ್ಬೇಕು ಅವರು ಮತ್ತ ವಾದ ಮಾಡೋದು ತರ್ಕ ಮಾಡೋದಿದ್ರ ನಮ್ಮ ಆತ್ಮಿಕ ಜೀವಿತಕ್ಕ ಧಕ್ಕೆ ಆಗೋ ರೀತಿ ಇದ್ರ ಅವರು ರಿಲೇಶನ್ ಬಿಟ್ಟು ಬಿಟ್ಬಿಡದೇ ಒಳ್ಳೇದು ವೆರಿ ಗುಡ್ ಅಲ್ವರ ನೋಡ್ಬೇಕಾದ್ರೆ ನಮ್ಮ ಪ್ರೀತಿ ನಾವೇನ್ ಮಾಡೋಕ್ಕೆ ವ್ಯಕ್ತಪಡಿಸ್ಬೇಕು ಅವರು ಏನಂತಾರೆ ಸತ್ಯಕ್ಕೆ ತಿರ್ಗಾ ಬರೋ ಸಾಧ್ಯತೆಗಳಿದ್ರೆ ಅಂದ್ರೆ ತಿರ್ಗಾ ಬರೋ ಸಾಧ್ಯತೆಗಳಿಲ್ಲ ಅಂತಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಅವ್ರನ್ನ ನಮ್ಮ ಆತ್ಮಿಕ ಜೀವನಕ್ಕೆ ಅಲ್ವರ ಡಿಸ್ಟರ್ಬ್ ಆಗ್ತಾರೆ ಅಂತಂದ್ರೆ ನಾವು ಅಂಥವ್ರ ಸವಾಸನ ಬಿಟ್ಬಿಡೋದ್ರೆ ಎಷ್ಟೋ ಒಳ್ಳೇದು ಅದರ ನೋಡಿ ಸತ್ಯವೇಧಲ್ ಕೂಡ ಏನು ಹೇಳ್ತಾರೆ ಅಂದ್ರೆ ನಿಮ್ಮ ಕೈ ಪಾಪು ಮಾಡಿದ್ರೆ ಏನು ಮಾಡಿ ಅಂತ ಹೇಳ್ತಾರೆ ಕಟ್ ಮಾಡಿ ಹಾಕಿ ಅಂತ ಹೇಳ್ತಾರ ನಿಮ್ ಕಣ್ಣು ಪಾಪ್ ಮಾಡಿದ್ರೆ ಕಣ್ಣು ನಿಮ್ಮಡಿಯೆ ಕಿತ್ತಾಕಿ ಅಂತಾರೆ ಕಾಲನ್ ಪಾಪ ಮಾಡಿದ್ರೆ ಕಾಲ ನಿಮ್ಮಡಿಯೆ ಕಿತ್ತಾಕಿ ಅಂತಾರೆ ಹಂಗಾದ್ರೆ ಇಂಥವ್ರು ಯಾರೋ ನಮ್ಮ ಮಧ್ಯದಲ್ಲಿ ಆತರ ಕಣ್ಣು ಬಂದ ಪಕ್ಷದಲ್ಲಿ ನಮಗೆ ಕೊಡಂತ ದೇವರ ಅಡ್ವೈಸ್ ಏನಪ್ಪಾ ಅಂದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ ಏನಾಗಿರ್ಬೇಕಿರ್ಬೇಕು ಅಲ್ವ ನೋಡಿ ಇವಾಗ ಅದಕ್ಕೆ ಆ ಒಂದು ವಾಕ್ಯ ಕೂಡ ಇದೆ ಓದನ ಇಲ್ಲಿ ನಮ್ಮ ಪ್ರಕಾಶ್ ಪದಾರ್ ಹೇಳದಲ್ಲ ಅಂತರ್ತ ಹೇಗಿರ್ಬೇಕು ಅಂತ ನೋಡಿ ಅಹ್ ತೀರ್ಥ ನಂಬರ್ದ ಒಂದು ಪತ್ರಿಕೆಯಲ್ಲಿ ಹೇಳ್ತಾರೆ ಈತನ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಮತ್ತೆ ದಾಸರು ಎಲ್ಲದರಲ್ಲಿಯೂ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ ಎದುರು ಮಾತನಾಡದೆ ಯಾವುದನ್ನು ಕದ್ದಿಟ್ಟು ಮೂರನೇ ಅಧ್ಯಾಯ ಆದರೆ ಬುದ್ಧಿ ಇಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ವಾದಗಳಿಗೂ ದೂರವಾಗಿರು ಅವು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು ಎರಡು ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು ಅಂತವನು ಸನ್ಮಾರ್ಗ ತಪ್ಪಿದವನು ಪಾಪ ಮಾಡುವವನು ಆಗಿದ್ದಾನೆ ತಾನು ಶಿಕ್ಷಾ ಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು ಅದಕ್ಕೆ ಅವನಿಗೆ ಬುದ್ಧಿ ಮಾತಾಡಿ ಒಂದೆರಡು ಸರ್ತಿ ಹೇಳ್ಬೇಕು ಅದರ ಸೋದ್ರ ಸೋದ್ರ ಅಂದಮೇಲೆ ಏನ್ರಿ ನಮ್ಮ ಕರ್ತವ್ಯ ಏನ್ ಮಾಡೋದು ಕರೆಕ್ಷನ್ಸ್ ಮಾಡೋದು ನಮ್ಮ ಕರ್ತವ್ಯ ಹೇಳಲೇಬೇಕು ಆದ್ರೆ ಹಂಗೆಲ್ಲ ಹೇಳಿದ್ಮೇಲೂ ಕೂಡ ಅದೇ ತರ ಇರ್ತಾರೆ ಅಂತಂದ್ರೆ ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಬಿಟ್ಬಿಡ್ಬೇಕು ಯಾಕಂದ್ರೆ ದೇವ್ರ್ ಅವ್ರಿಗೂ ಮನಸ್ಸಾಕ್ಷಿಯಲ್ಲಿ ಕೊಟ್ಟವ್ರೆ ಅವ್ರಿಗೆ ಏನ್ ಮಾಡ್ತಾರೆ ದೇವ್ರು ತಪ್ಪನ ಒಂದು ಮನವರಿಕೆ ಖಂಡಿತವಾಗೂ ಮಾಡಿಸ್ತಾರೆ ಅಲ್ವರ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಬೆಟರ್ ಆಗಿ ಏನ್ರಿ ಅವ್ರನ್ನ ಸ್ವಲ್ಪ ದೂರ ಇಡೋದೇನ್ರಿ ಒಂದು ರೀತಿ ಒಳ್ಳೇದು ಆಮೇಲೆ ನಮ್ ಕೈಲಿ ಆದಷ್ಟು ರೀತಿಯಲ್ಲಿ ಒಳ್ಳೆ ತರದ್ ಒಂದು ಕರ್ತವ್ಯ ಅಲ್ವರ ವೆರಿ ಗುಡ್ ಓಕೆ ನೆಕ್ಸ್ಟ್ ಬೇರೆ ಏನ್ ಹೇಳ್ತೀರಾ ಬೇರೆ ಬೇರೆ ಯಾರು ಇಲ್ಲಿ ನಮ್ಮ ಬಸವರಾಜ್ ಬ್ರದರ್ ಅಷ್ಟ ಬ್ರದರ್ ಈಗ ಏನಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ಒಂದ್ ಸತ್ಯ ಕೇಳ್ತಾ ಹೋದಲ್ಲ ಈಗ ಇಷ್ಟ ಇದುವರೆಗೂ ನಾವು ಕೇಳಿದ್ರೆ ಎಷ್ಟೊಂದು ಅದ್ಭುತವಾದ ಸತ್ಯ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯನ ಮನಸ್ಸುಗಳು ಸುಮಾರು ಈ ಕಡೆ ತಿರುಗುವಂತ ಅದ್ಭುತವಾದ ಸತ್ಯ ನಾವು ಕೇಳಿದ ಮೇಲೂ ಕೂಡ ವಾಪಸ್ ಹೋಗ್ತಾರ ಅಂದ್ರೆ ಅವ್ರ ಮನಸ್ಸು ಮತ್ತೆ ಹೃದಯ ತುಂಬಾ ಕಠಿಣವಾಗಿರುತ್ತೆ ಯಾರು ತರ ಕೆಲಸ ಮಾಡೋದಲ್ಲ ಆದರೆ ಮಾತ್ರ ಮಾಡ್ತಾರೆ ಯಾಕಂದ್ರೆ ಇದು ಅದ್ಭುತದ ಡೌಟ್ ಇರೋದ್ರಿಂದ ಎರಡ್ ಅಟ ಒಂದ್ ಹೇಳೋದು ಅದು ಅಷ್ಟೇ ಉತ್ಮಸ್ಬಾರದ ಅದಕ್ಕಿಂತ ಅದ್ರ ಆಚೆ ಹೋದ್ರೆ ಚೆನ್ನಾಗಿರಲ್ಲ ಅನ್ನುವಂಥದ್ದು ಓಕೆ ಥ್ಯಾಂಕ್ ಯು ಬುದ್ಧರ್ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಇದು ಒಂದು ಸತ್ಯ ತುಂಬಾ ಅಮೂಲ್ಯವಾದದ್ದು ಅಲ್ವರ ಇದು ಬೈಬಲ್ ನೋಡ್ಬೇಕಾರೆ ಎಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಎಷ್ಟೋ ಪ್ರವಾದಿಗಳು ಇದು ನೋಡ್ಬೇಕು ಅಂತ ಏನ್ ಮಾಡದಂತೆ ಆಸೆ ಪಟ್ಟರು ಅಂತ ಎಸುಕು ಹೇಳ್ತಾರಲ್ಲ ಆದ್ರೆ ನೀವು ಭಾಗ್ಯವಂತರು ಯಾಕಂದ್ರೆ ನಿಮ್ ಕಣ್ಗಳೇನಾಗಿದೆ ತೆರೆಯಲ್ಪಟ್ಟಿದೆ ನಿಮ್ ಕಿವಿಗಳೇನಾಗಿದೆ ತೆರಲ್ಪಟ್ಟಿದ್ದಾರೆ ನೋಡ್ಬೇಕಾದ್ರೆ ಎಷ್ಟೋ ಜನ ಪ್ರವಾದಿಗಳಿಗೆ ಅಂತಾರೆ ದೇವ್ರ ಗೋಚರ ಪರಿಸ್ಥಿರೋದು ನಮ್ಗೆ ಏನ್ ಮಾಡಿದ್ದಾರೆ ದೇವ್ರು ಇವತ್ತು ತಿಳಿಸಿದ್ದಾರೆ ಅಂತಂದ್ರೆ ವೆರಿ ಗ್ರೇಟೆಸ್ಟ್ ಥಿಂಗ್ ಅದರ ಸದ್ಯ ನೋಡ್ಬೇಕ್ರೆ ಇದಕ್ಕೆ ನಾವ್ ಏನಾಗಿರ್ಬೇಕು ಅಂದ್ರೆ ಒಂದು ಕೃತತ್ವ ಉಳ್ಳವರಾಗಿ ಫೇತ್ ಫುಲ್ ಆಗಿ ಏನಾಗಿರ್ಬೇಕು ಇರ್ಬೇಕು ನೋಡ್ರಿ ಇವಾಗ ನಾವು ಎಲ್ಲರೂ ಒಂದ್ ಕಡೆ ನಾವು ಲೈಫ್ ಊಹೆ ಮಾಡಿದ್ರ ಆತ್ಮ ಸಾಯ್ತೇನೆ ಅಂತ ಆದ್ರೆ ಹುಟ್ಟಿದಾಗಿಂದ ನಮ್ ತಲೆ ಕೂತಿದ್ವಿ ಏನಂದ್ರೆ ಆ ಮನುಷ್ಯ ಸತ್ರ ಎಲ್ರಿ ನರಕ ಸ್ವರ್ಗ ಅದ್ರೆ ಸತ್ಯವೇದಲ್ ಮಾತ್ರ ಏನ್ ಹೇಳೋದು ಆತ್ಮ ಏನಾಗದು ಸಾಯದು ಅಂತ ಹೇಳೋದು ಅಲ್ವರ ಆಮೇಲೆ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ತೋರ್ನ ಎಲ್ಲಾರ್ದು ದೇವ್ರ ಎಬ್ಬಿಸ್ತಾರೆ ಎಂತ ಸತ್ಯ ಅಲ್ವರ ಯೋಸ್ನೆ ಮಾಡಿರ್ತೀನಿ ಇದು ಯಾವ ಸಭೆಯಲ್ಲಿ ಎಲ್ಲೂ ಹೇಳ್ರಿ ಅಲ್ಲ ಇದು ಏನ್ರೀ ಬರೀ ಸತ್ಯ ಒಂದು ಸಭೆಯಲ್ಲಿ ಮಾತ್ರ ಏನ್ ಮಾಡೋದು ನಾವು ಕೇಳಂತ ಉಪದೇಶ ಅಲ್ವರಾ ಎಲ್ಲಾರು ಹೇಳೋದೇನು ಏನ್ರಿ ನರಕ 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 ಅಥವಾ ಸ್ವರ್ಗ ಅಷ್ಟೇ ಅದ್ರ ಸತ್ಯವೇಧದಲ್ಲಿ ದೇವ್ರು ಡಿಫ್ರೆಂಟ್ ಆಗಿ ಏನ್ ಮಾಡ್ತಾರೆ ಒಂದು ಪ್ಲಾನ್ ಹೇಳಿದಾರೆ ಎಲ್ಲಾ ಮನುಷ್ಯರು ಭೂಲೋಗಕ್ಕೆ ಬರ್ತಾರೆ ಇದೇ ಭೂಮಿಯಲ್ಲಿ ವಾಸ ಮಾಡ್ತ ಹೇಳ್ಬೇಕಾದ್ರೆ ಹೆಂಗಿದೆ ಸತ್ಯ ಇದು ಒಂದು ಗ್ರೇಟ್ ಆಗಿರೋಂತ ಸತ್ಯ ಅದರಿಂದ ನೋಡ್ಬೇಕ್ರೆ ಏನ್ರಿ ಇದಲ್ಲಿ ನಾವು ತುಂಬಾ ಏನ್ರೀ ಸತ್ಯಲ್ಲಿ ನಿಂತ್ಕೊಂಡಿರ್ಬೇಕು ತುಂಬಾ ಕೇರ್ಫುಲ್ ಆಗಿ ಇರಬೇಕು ಅಲ್ವರಾ ಅದಕ್ಕೆ ನೋಡ್ರಿ ಆ ನಮ್ಗೆ ಸಚಿವದಲ್ಲಿ ಒಂದು ಮಾತು ಕೂಡ ಹೇಳ್ತಾರೆ ಅದರ ಏನಂತ ಹೇಳ್ತಾರೆ ಕುರಿಂತದಲ್ಲಿ ಓದಿಂತೀನಿ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ಮೂರು ತಿನ್ನೋಣ ಕುಡಿಯೋಣ ನಾಳೆ ಸಾಯುತ್ತೇವಲ್ಲ ಮೋಸ ಹೋಗಬೇಡಿರಿ ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ನೋಡ ದುಸ್ಸಹವಾಸವು ಏನ್ ಮಾಡ್ತಾರೆ ಸದಾಚಾರವನ್ನು ಕೆಡಿಸ್ತದೆ ಅಂತ ಅಂದ್ರ ಸೊ ಅದಕ್ಕೆ ನಾವ್ ಆದಷ್ಟು ಕೆಟ್ಟಿದ್ನ ದೂರ ಇರೋದೇನ್ರಿ ನಮ್ಗೆ ಒಳ್ಳೇದು ವೆರಿ ಗುಡ್ ಓಕೆ ನೆಕ್ಸ್ಟ್ ಬೇರೆ ಯಾರಾದ್ರು ಚಿತ್ರ ಸಿಸ್ಟರ್ ನೀವೇನ್ ಹೇಳ್ತೀರಾ ಅವ್ರಿಗೆ ನಾವು ಬುದ್ಧಿ ಮಾತು ಹೇಳ್ಬೇಕಿದ್ರೆ ಆದ್ರೆ ಅವರು ಅದನ್ನ ಕೇಳಿ ಅವರು ತಿದ್ಕೊಂಡಿಲ್ಲ ಅಂದ್ರೆ

ಹಂಗೆ ಅವ್ರ ಅದ ಬಂತಾಗೆ ಇದ್ರೆ ಬಿಟ್ಕೊಡ್ಬೇಕು ದೇವ್ರ ನೋಡ್ಕೊಳ್ಳಿ ಅಂತ ಸೊ ಅದಕ್ಕೆ ನೋಡ್ಬೇಕಾದ್ರೆ ಒಂದ್ ಎರಡ್ ಮೂರ್ ಸತಿ ಅವಕಾಶ ಕೊಟ್ಟು ನೋಡ್ಬೇಕು ಅದರ ಕೇಳಿದ ಮೇಲೆ ಏನ್ ಮಾಡಕ್ ನಾವು ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ ನೋಡಿ ಒಂದ್ ವಾಕ್ಯ ಹೋದನ ಅಹ್ ಯೇಸು ಕ್ರಿಸ್ತು ಕೂಡ ಅದನ್ನೇ ಹೇಳ್ತಾರೆ ಮತ್ತೆ ಹದಿನೆಂಟನೇ ಅಧ್ಯಾಯ ನೋಡಿರ್ತೀನಿ ಮ್ಯಾಥ್ಯೂ ಏಯ್ಟೀನ್ ಚಾಪ್ಟರ್ ಮ್ಯಾಥ್ಯೂ ಏಯ್ಟೀನ್ ಚಾಪ್ಟರ್ ಅಲ್ಲಿ ವರ್ಷ ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ ಅವನು ಕೇಳದೆ ಹೋದರೆ ಎರಡು ಮೂರು ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪ್ ಸ್ಥಾಪನೆಯಾಗುವ ಹಾಗೆ ಇನ್ನೂ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು ಆದರೆ ಸಭೆಯ ಮಾತನ್ನು ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ ವೆರಿ ಗುಡ್ ಸ್ಟರ್ ಅಲ್ಲ ಸೊ ಏನಪ್ಪ ಹೇಳ್ತಾರೆ ಅಂತಂದ್ರೆ ವಿರುದ್ಧವಾಗಿ ಸೋದರ ವಿರುದ್ಧ ಏನೋ ಇತ್ತು ಅಂದ್ರೆ ಅದೇನರ್ಥ ಇಬ್ರು ಜಗಳ ಆಗಿದೆ ಅಂತ ಮಾತ್ರ ಅಲ್ಲ ಏನೋ ಒಂದು ರೀತಿಯಲ್ಲಿ ಒಬ್ಬ ಸೋದರಲ್ಲ ಒಂದು ಕೊಡ್ತೇ ಕಂಡಿಟ್ಟಿದ್ದೀರಾ ಅಥವಾ ಏನೋ ಒಂದು ಮಿಸ್ಟೇಕ್ ಕಂಡಿರೀರ ನೀವು ಫಸ್ಟ್ ಹೋಗ್ಬಿಟ್ಟು ಅಥವಾ ಪ್ರತ್ಯೇಕವಾಗಿ ನೀವು ಮಾತಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಪ್ರತ್ಯೇಕವಾಗಿ ಮಾತಾಡಿ ರೀಕೆನ್ಸ್ ಎಲ್ಲ ಆದ್ರೆ ವೆರಿ ಗುಡ್ ಸರಿ ಹಂಗೇನು ಆಗಿಲ್ಲ ಅಂತಂದ್ರೆ ಇದು ಈ ಒಂದು ಮಿಸ್ಟೇಕ್ ಇದು ಎಲ್ಲರಿಗೂ ತೊಂದರೆ ತರದಾಗಿತ್ತು ಅಂತಂದ್ರೆ ಏನ್ರಿ ಸಭೆಗೆ ಒಂದು ಪ್ರಾರಂಭ ತರದಾಗಿತ್ತು ಅಂದ್ರೆ ಅವಾಗ ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಅಂತ ಹೇಳ್ತಾರೆ ಸಭೆಗೆ ತೊಂದರೆ ತಂದಿಲ್ವಾ ನಾವ್ ಇಲ್ಲೇ ಇನ್ಸ್ ಮಾತನ್ನ ಅಷ್ಟೇ ಅದರ ಸೋದರು ಪ್ರತ್ಯೇಕವಾಗಿ ಈ ಕೇಳಿದ ಕೇಳಿದ್ಮೇಲೆ ನಾವು ಅಲ್ಲೇ ಮ್ಯಾಟ್ರ ಬಿಟ್ಬಿಡ್ಬೇಕು ಅದೇ ಈ ಸಭೆಗೆ ಎಫೆಕ್ಟ್ ಆಗಂಗಿದ್ರೆ ಮಾತ್ರ ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾರಂದ್ರೆ ಏನ್ರಿ ಇನ್ನ ಕರ್ಕೊಂಡು ಹೋಗಿ ಏನ್ ಮಾಡಿ ಇನ್ನ ರೀಕ್ಯಾನ್ಸಲ್ ಮಾಡೋದಕ್ಕೆ ಏನ್ ಮಾಡಿ ನೀವು ಪ್ರಯತ್ನ ಮಾಡಿ ಹಾಗೂ ಹಾಗಿಲ್ಲ ಅಂತಂದ್ರೆ ಸಭೆ ಮುಂದೆ ಏನ್ ಮಾಡಿದ್ನ ಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಅವಾಗೂ ಕೂಡ ಕೇಳಲ್ಲ ಯಾವ್ತರ ನೋಡ್ಕೊಬೇಕು ಅಂತ ಹೇಳ್ತಾರೆ ಅನ್ಯಾನಿಗಳ ತರ ಏನ್ ಮಾಡ್ಬಿಡಿ ಅವ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ಅನ್ಯಾನಿಗಳನ್ನ ಏನು ಅಂದ್ರೆ ಏನ್ರೀ ಇವಾಗ ನಮ್ಮ ಸಭೆಗೆ ಯಾರೋ ಒಬ್ರು ಹೊಸೊಬ್ರು ಬರ್ತಾರೆ ಏನ್ರಿ ಅವರು ಸತ್ಯ ತಿಳಿದಿಲ್ಲ ಕಾನ್ಸಿಡ್ರೇಷನ್ ಮಾಡಿಲ್ಲ ಅವ್ರಿಗೆ ನಾವು ಯಾವ ರೀತಿ ಪ್ರೀತಿ ನೋಡಿಸ್ತೀರಿ ಯಾವ ತರ ಅವ್ರ ಜೊತೆ ನಾವು ವರ್ತಿಸ್ತೀರಿ ಅವ್ರ ಸತ್ಯ ತಿಳಿಯ ತನಕ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತೀವಿ ಬ್ರದರ್ ಹೇಳ್ಕೊಡ್ತೀವಿ ನಮಗ್ ಗೊತ್ತಿರೋದು ಹೇಳ್ತೀವಿ ಓಕೆ ನಮಗ್ ಗೊತ್ತಿರೋದು ಹೇಳ್ತೀರಿ ಆಮೇಲೆ ಅವರು ಅವರು ನಮ್ಮ ಮೀಟಿಂಗ್ ಗಳಿಗೆ ಬಂದ್ರೆ ನಾವು ಅವ್ರಿಗೆ ಅವ್ರ ಜೊತೆ ಯಾವ ತರ ನಡ್ಕೊಂತೀರಿ ಅಂದ್ರೆ ನಾವು ಪ್ರೀತಿಯಿಂದನೇ ಇರಬೇಕಾಗುತ್ತೆ ಬ್ರದರ್ ಓಕೆ ಪ್ರೀತಿಯಿಂದ ಯಾವ ತರ ಆದ್ರೆ ನಮ್ಮ ಸೋದರ ಸೋದರಿಗಳಿಗೆ ಯಾವ ತರ ಪ್ರೀತಿ ನೋಡ್ಸೋ ಅದೇ ಪ್ರೀತಿ ಅವ್ರ್ ನೋಡ್ಸೋಕ್ ಆಗ್ತದ ಅದೇ ತರ ನೋಡಸ್ತೀರಾ ನೋಡ್ಸೋದ್ ಸರಿನಾ ಅಪರಿಚಿತ ಇನ್ನು ಪರಿಚಯನೇ ಇದಿರಲ್ಲ ಅಲ್ರಿ ಓಕೆ ಸರಿ ಓಕೆ ನಾವೇನ್ ಮಾಡೋಣ ಹಾ ಹೇಳಿ ವೀರಭದ್ರ ಬದರ್ ಹೇಳಿ ಅದ ಪೌಲ್ ಹೇಳ್ತಾರಲ್ಲ ಅವ್ರ ಅವರವ್ರಿಗೆ ಅಂತೆ ಅವರಂತೆ ನಾವು ಇರಬೇಕು ಅಂತ ಹೇಳಿ ಹ್ಮ್ ಅವರ ಜೊತೆಲಿ ಇರುವಾಗ ಅವ್ರ ಇದ್ ಅವ್ರ ರೀತಿಯಲ್ಲೇ ಇರಬೇಕು ಬಟ್ ಆದ್ರೆ ಸತ್ಯನಾನು ಬಿಟ್ಕೊಡಕ್ ಹೋಗ್ಬಾರದು ಅಷ್ಟೇ ಇವಾಗ ಇಲ್ಲಿ ನಾವು ನೋಡ್ತಾರ ಪ್ರಶ್ನೆ ಹೆಂಗೆ ಅಂತಂದ್ರೆ ನೀವ್ ಹೇಳೋದು ವಂಡರ್ಫುಲ್ ಪಾಯಿಂಟ್ ಯಾರಂದ್ರೆ ಹೊಸೊಬ್ರಿಗೆ ಸತ್ಯ ಕರ್ಕೊಂಡ್ ಬರೋರಿಗೆ ನಾವ್ ಆತ ನಡ್ಕೊಬೇಕು ಅರೆ ಇವರು ಸತ್ಯನ ಬಿಟ್ಟು ಹೋಗಿದಾರೆ ಅಲ್ವರ ಅವರು ಬ್ಯಾಬಿಲೋನ್ ಗೆ ಹೋಗಿ ನಮ್ಮನೆಲ್ಲ ಕೆಟ್ಟ ಕೆಟ್ಟಾಗಿ ಬೈತಾ ಇದ್ರೆ ನಾವ್ ಜೊತೆಗೆ ಹೋಗ್ಬಿಟ್ಟು ಅಂದ್ರೆ ಅವ್ರ ಜೊತೆಗೆ ಬ್ಯಾಬಿಲೋನ್ ಕೂತ್ಕೊಂಡು ಅವ್ರನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿ ಎಳ್ಕೊಂಬರ್ಬೇಕಾ ಇಲ್ಲ ಬ್ರದರ್ ಅಂತವ್ರ ನೋಡಬೇಕು ವಾಕ್ಯದ ಪ್ರಕಾರ ಬರಲಿಲ್ಲ ಅಂತ ಅಂದ್ರೆ ಹಾ ಸರಿ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವೇನ್ ಮಾಡ್ಬೇಕಂದ್ರೆ ಅವ್ರ ತುಂಬಾ ಏನಾರ ಹುಷಾರಾಗಿ ನಡ್ಕೊಬೇಕು ಸರಿ ಇವಾಗ ಬೇರೆ ಯಾರಾದ್ರೂ ಒಪಿನಿಯನ್ ಹೇಳ್ತೀರಾ ಯಾರಾದ್ರೂ ಏನೋ ಒಪಿನಿಯನ್ ಸರಿ ಇವಾಗ ಏನ್ ಮಾಡೋಣ ಅಂದ್ರೆ ನಮ್ಮ ನಮ್ಮ ಸೋದರು ಏನ್ ಹೇಳ್ತಾರೆ ನೋಡೋಣ ಚೆನ್ನಾಗಿದೆ ಪಾಯಿಂಟ್ಸ್ಗಳು ನೀವೆಲ್ಲ ಡಿಸ್ಕಸ್ ಮಾಡಿರೋ ಪಾಯಿಂಟ್ಸ್ ಆದ್ರೆ ಇನ್ನ ಕೆಲವೊಂದು ನನಗೆ ಅನಿಸುವುದಿಲ್ಲ ನೀನೇಕೆ ಮಾಡಬೇಕು ವಿಶೇಷವಾಗಿ ನನ್ನ ಆತ್ಮೀಯ ನಂತೆ ನನ್ನ ಪಾತ್ರದ ಹೋಲಿಕೆಯಿಂದ ಗುರುತಿಸಲ್ಪಟ್ಟವರಿಗೆ ನಾನು ವಿಶೇಷವಾಗಿ ಹೃದಯವಂತನಾಗಿರುತ್ತೇನೆ ರಿಡೀಮರ್ ತರಗತಿಯಿಂದ ಹೊರ ಬಂದವರೊಂದಿಗೆ ನಾನು ತುಂಬಾ ಆತ್ಮೀಯನಾಗಿರುವುದಿಲ್ಲ ವ್ಯತ್ಯಾಸವಿದೆ ಎಂದು ಅವರಿಗೆ ನೋಡಲಿ ಇಲ್ಲದಿದ್ದರೆ ಅವರು ತರಗತಿಯಲ್ಲಿರುವವರಿಗಿಂತ ಉತ್ತಮರು ಎಂದು ಅವರು ಭಾವಿಸಬಹುದು ಏಕೆಂದರೆ ಅವರು ಕೆಲವು ರೀತಿಯಲ್ಲಿ ಅಡೆತಡೆಗಳನ್ನು ಹೊಂದಿದ್ದರು ವಿಭಜನೆ ಮತ್ತು ಅಪರಾಧಗಳನ್ನು ಉಂಟು ಮಾಡುವವರನ್ನು ಗುರುತಿಸಿ ಎಂಬ ಧರ್ಮ ಪ್ರಚಾರಕನ ಮಾತುಗಳ ಪ್ರಕಾರ ಅವರನ್ನು ಅಭಿನಂದಿಸಬೇಕು ಅದಕ್ಕೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಯಾರು ಎಂತ ಸಭೆನ ಬಿಟ್ಟೋಗಿದಾರ ಅವ್ರ ಜೊತೆಗೆ ನೀವು ಹೇಗಪ್ಪ ಇರಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಜಾಸ್ತಿ ಈಜೋಡರಾಗಿ ನಡ್ಕೊಂಬೇಡ್ರಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಯಾಕೆ ಅಂತಂದ್ರೆ ಅಂತ ನಡ್ಕೊಂಡವಾಗ ಅವ್ರಿಗೆ ಏನು ಅನ್ಸ್ಬೋದು ಅಂತಂದ್ರೆ ಓ ನಾನು ಮಾಡ್ತಾ ಇರೋದೇ ಕರೆಕ್ಟೋ ಅದಿಗೆ ನೋಡಿ ನನ್ನ ಜೊತೆಗೆ ಏನು ಏನ್ಮಾಡ್ತಾವ್ರ ಇಷ್ಟೊಂದು ಜೊತೆಗೆ ನಾನೆಲ್ಲ ತಪ್ಪು ನನ್ನ ಜೊತೆಗೆ ಏನು ಮಾಡೋದು ತುಂಬಾ ಒಂದು ಫೆಲೋಶಿಪ್ ಇಟ್ಕೊಂತಾವ್ರೆ ಅಂತ ಅಂದ್ಬಿಟ್ಟು ಅವ್ರ ಮನ್ಸಿಗೆ ಅನ್ನಿಸ್ಬೋದು ಅಂತ ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಹೇಳ್ತಾರಂದ್ರೆ ರೀ ಫಸ್ಟ್ ಅವ್ರಿಗೆ ಆ ವ್ಯತ್ಯಾಸ ಗೊತ್ತಾಗಬೇಕು ಸತ್ಯಲ್ಲಿದ್ದರೆ ಮತ್ತು ಮತ್ತೆ ಬಿಟ್ಟೋದ್ರೆ ಏನಪ್ಪ ವ್ಯತ್ಯಾಸ ಸತ್ಯಲ್ಲಿ ಇರೋರ್ಗು ಸತ್ಯ ಇಲ್ದಿರೋರ್ಗು ಏನ್ ವ್ಯತ್ಯಾಸ ಅಂದ್ಬಿಟ್ಟು ಅದು ಅವ್ರಿಗೆ ಗೊತ್ತಾಗೋ ರೀತಿ ಇಲ್ಲ ಮೇಡಮ್ ನಾವು ನಡ್ಕೊಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅಪೋಸ್ಟ್ ಪೋಲ್ ಒಂದು ಹೇಳ್ತಾರೆ ನೋಡಿ ರೋಮನ್ ಸಿಕ್ಸ್ಟೀನ್ ಚಾಪ್ಟರ್ ನೋಡಿರ್ತೀನಿ ರೋಮನ್ ಸಿಕ್ಸ್ಟೀನ್ ಚಾಪ್ಟರ್ ಸೆವೆಂಟೀನ್ತ್ ವರ್ಸ್ ನೋಡಿ ರೋಮನ್ ಸಿಕ್ಸ್ಟೀನ್ ಸೆವೆಂಟೀನ್ ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನೋಡ್ರ ಮಾಡಿ ಫಸ್ಟ್ ನೀವು ಗುರುತು ಇಡಿರಿ ಅದರ ಐಂಟಿಫೈ ಮಾಡಿ ಅಂತ ಮಾಡಿ ನೀವು ಬಿಟ್ಟು ತೊಲಗಿ ಹೋಗಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಅಂದ್ರೆ ಇಲ್ಲಿ ಹೇಳ್ತಾರೆ ಕಾನ್ಸೆಪ್ಟ್ ಯಾರ ಬಗ್ಗೆ ಅಂತಂದ್ರೆ ಸತ್ಯ ಎಲ್ಲ ಗೊತ್ತಿದ್ದು ಸತ್ಯದ ಬಗ್ಗೆ ಮಾತಾಡ್ತಾರಂತ ಗೊತ್ತಾ ಅಂತ ಒಂದು ವ್ಯಕ್ತಿಗಳ ಜೊತೆಗೆ ನಾವ್ ಏನಾದ್ರೆ ಈಜೋಡ್ರಾಗೆ ನಡಿಬಾರ್ದು ಅಂತ ಏನ್ ಮಾಡ್ತಾರಲ್ಲೇ ಅಲ್ಲಿ ಹೇಳ್ತಾರೆ ಅದರ ವಿಭಜನೆಯ ಕಡೆಗೆ ಒಲವು ತೋರುವವರನ್ನ ಗುರುತಿಸಿ ಮತ್ತು ಅವರನ್ನು ನಿಮ್ಮದಾಗಿಸಿಕೊಳ್ಳಬೇಡಿ ಎದೆಯ ಸಹಚರರೇ ಅವರನ್ನು ಹಿರಿಯರಾಗಿ ಆಯ್ಕೆ ಮಾಡಬೇಡಿ ಇತ್ಯಾದಿ ಅದು ಕೇವಲ ತಪ್ಪು ವಿಷಯ ಕಲಹದ ಸ್ಥಿತಿಯನ್ನು ಹೊಂದಿರುವ ಯಾರನ್ನೂ ಪ್ರೋತ್ಸಾಹಿಸಬೇಡಿ ಅವನನ್ನು ಕಪಾಟಿನಲ್ಲಿ ಮಲಗಿಸಿ ಮತ್ತು ಅವನೊಂದಿಗೆ ಜಗಳವಾಡಲು ಬಿಡಿ ನಾವು ನಮ್ಮ ಹೃದಯದಲ್ಲಿ ಅವರ ಆತ್ಮದಲ್ಲಿ ಏನನ್ನೂ ಬೆಳೆಸಿಕೊಳ್ಳದಂತೆ ಎಚ್ಚರಿಕೆ ವಹಿಸೋಣ ನಾವು ಸೌಮ್ಯವಾಗಿರಲಿ ಆದರೆ ದೃಢವಾಗಿರೋಣ ಅಂತಹ ಯಾರಾದರೂ ನನ್ನ ಬಳಿಗೆ ಬಂದರೆ ನಾನು ಅವನೊಂದಿಗೆ ಕೈ ಕುಲುಕುತ್ತೇನೆ ನಾನು ಹೇಳುವುದಿಲ್ಲ ಇಲ್ಲ ನಾನು ನಿಮ್ಮೊಂದಿಗೆ ಕೈ ಕುಲುಕುವುದಿಲ್ಲ ಆದರೆ ನಾನು ಅವರನ್ನು ನನ್ನ ಒಡನಾಡಿಗಳನ್ನಾಗಿ ಮಾಡಿಕೊಳ್ಳುವುದಿಲ್ಲ ನೋಡ್ರಿ ಮಾಡ್ಬೇಕು ಅಂತ ಪರಿಸ್ಥಿತಿ ಮಾಡ್ಕೊಬೇಕ ಅಂದ್ರೆ ಇಲ್ಲ ಅಲ್ವರಾ ಏನಪ್ಪ ಮಾಡ್ಬೇಕು ಅಂದ್ರೆ ನಾವು ತುಂಬಾ ದೀನೇತನ ನಮ್ರತೆ ಏನು ಮಾಡಬೇಕು ನಾವು ತಗ್ಗಿಸ್ಕೊಂಡು ನಡಿಬೇಕು ಹಂಗಂತ ಫೈಟ್ ಮಾಡೋದು ಅಲ್ಲ ಜಗಳ ಮಾಡೋದಲ್ಲ ಸರಿ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ ಅವರೇ ಇವಾಗ ನಾನು ಇದ್ದೀನಪ್ಪ ಅಂದ್ರೆ ನಮ್ಮ ಬ್ರದರ್ ಅಸಲ್ ಅವ್ರು ಹೇಳ್ತಾರೆ ನನ್ಗೆ ಯಾರೋ ಈ ಥರ ಬಂದು ಏನ್ರಿ ನನ್ಗೆ ಯಾರೋ ಶೈಕ ಹ್ಯಾಂಡ್ ಕೊಟ್ಟರೆ ನಾ ಏನು ಮಾಡಿದ್ರಿ ಶಿಖಂಡ್ ಕೊಡ್ತೀನಿ ನಾನು ಮಾತಾಡಿಸ್ತೀನಿ ಅಲ್ವರ ಆದ್ರೆ ನಾನು ಏನ್ರಿ ನನ್ನ ಒಂದು ಸಂಪೂರ್ಣವಂತ ಒಂದು ಪ್ರೀತಿ ಏನು ಮಾಡೋದಿಲ್ಲ ಅವರಿಗೆ ನೋಡ್ಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ನೋಡ್ಬೇಕ್ರೆ ಏನ್ರಿ ನಾವು ನೀವ್ ಪ್ರೀತಿ ಏನ್ ಮಾಡ್ಬೇಕು ನೋಡ್ಸ್ಬೇಕು ಖಂಡಿತ ಹೋಗೋ ಹೆಂಗ್ ನೋಡ್ಸ್ಬೇಕು ನಾವು ಮಾತಾಡಿಸ್ತವಾಗ ಮಾತಾಡಿಸ್ಬೇಕು ಆದ್ರೆ ಎಷ್ಟಲ್ಲಿ ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿ ಏನಾಗಿರ್ಬೇಕು ಇರ್ಬೇಕು ಅದಂದ ಅರ್ಥ ಏನು ಮುಂದೆ ಬರುವಂತ ಪಾಯಿಂಟ್ಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ ಹೋದ ಆರಂಭಿಕ ಚರ್ಚ್ ನಲ್ಲಿ ಅಪೋಸ್ತಲರ ಬಗ್ಗೆ ಅವರು ಹೇಳಿದ್ದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಲು ಬಯಸುತ್ತೇವೆ ಅವರು ಏಸುವಿನೊಂದಿಗೆ ಇದ್ದರು ಎಂದು ಅವರು ತಿಳಿದಿದ್ದಾರೆ ನಮ್ಮ ಎದೆಯ ಒಡನಾಡಿಯನ್ನು ನಮ್ಮ ಕರ್ತನಾದ ಏಸುವನ್ನಾಗಿ ಮಾಡಲು ನಾವು ಬಯಸುತ್ತೇವೆ ನಾವು ಏಸುವಿನೊಂದಿಗೆ ಇರಲು ಬಯಸುತ್ತೇವೆ ಮತ್ತು ಅವರ ಪಾತ್ರದ ಹೆಚ್ಚಿನ ಹೋಲಿಕೆಯನ್ನು ಹೊಂದಿರುವವರು ಅವನಂತೆಯೇ ಇರುತ್ತಾರೆ ಅವರೆಲ್ಲರೂ ಕ್ರಿಸ್ತನ ಆತ್ಮವನ್ನು ಹೊಂದಿರುವವರು ಅವರು ಹೆಚ್ಚು ಸಮಯವನ್ನು ಕಳೆದರು ಮತ್ತು ಅವರ ಆತ್ಮವನ್ನು ಹೊಂದಿರುವ ಪೀಟರ್ ಜೇಮ್ಸ್ ಮತ್ತು ಜಾನ್ ಅವರಲ್ಲಿ ಅವರ ಹತ್ತಿರ ಇರಬೇಕಾದವರನ್ನು ಆರಿಸಿಕೊಂಡರು ಈ ಮೂವರು ಅವನೊಂದಿಗೆ ರೂಪಾಂತರದ ಪರ್ವತದ ಮೇಲೆ ಇದ್ದರು ಮತ್ತು ಅವರ ಗೆದ್ದಮನ ತೋಟದಲ್ಲಿ ಅವನಿಗೆ ಹತ್ತಿರವಾಗಿದ್ದರು ಭಗವಂತನ ಆತ್ಮವನ್ನು ಹೊಂದಿದವರೊಂದಿಗೆ ಸಲಹೆ ನೀಡಿ ಓಕೆ ಥ್ಯಾಂಕ್ ಯು ಸೊ ಅದ್ಗೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಅಹ್ ಈ ನಾವು ಯಾರತ್ರಕ್ಕೆ ಜಾಸ್ತಿ ಫೆಲೋಶಿಪ್ ಇರಬೇಕು ಅಂತಂದ್ರೆ ಯಾರು ಕ್ರಿಸ್ತನ್ಗೆ ಹತ್ತಿರವಾಗಿ ಹೋಲಿಕೆ ಆಗಿದಾರಾ ಅಂಥರ ಹತ್ರಕ್ಕೆ ನಮ್ಮ ಒಂದು ಫೆಲೋಶಿಪ್ ಅನಿನ್ ಪ್ರೀತಿ ಏನಾಗಿರ್ಬೇಕು ಅಧಿಕವಾಗಿ ಇರಬೇಕು ಅಂತ ಏನ್ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ ನೋಡ್ಬೇಕಾರೆ ಏನ್ರಿ ಯಾರು ಕ್ರೈಸ್ಟ್ ಲೈಕ್ನೆಸ್ ಅಲ್ಲಿ ಹತ್ರವಾಗಿದ್ದಾರೋ ಅವ್ರ ಹತ್ರ ನಮ್ಗೆ ಏನಾಗಿರ್ಬೇಕು ಒಂದು ಫೆಲೋಶಿಪ್ ಇರಬೇಕು ಅವಾಗ ಏನಾಗ್ತಿದೆ ನಾವು ಅದೇ ಥರ ಬೆಳಿಗ್ಗೆ ನಮ್ಗೆ ಏನಾಗ್ತದೆ ತುಂಬಾ ಅನುಕೂಲ ಆಗ್ತದೆ ಅದರ ನೋಡಿ ಇವಾಗ ಎಕ್ಸಾಂಪಲ್ ಹೇಳ್ತಾರೆ ಅಲ್ಲೇ ಏನಪ್ಪಾ ಅಂತಂದ್ರೆ ನಮ್ಮ ಜೀಸಸ್ಗೆ ಎಷ್ಟಿದ್ರಪ್ಪ ಜೀಸಸ್ಗೆ ಎಷ್ಟೇ ಮಾಡಿದ್ರು ಎಲ್ಲ ಲೋಕನೇ ಪ್ರೀತಿ ಮಾಡಿ ತನ್ನ ಪ್ರಾಣನೇ ಮಾಡಿದ್ರು ಕೊಟ್ಬಿಟ್ರು ಅದರ ಅದ್ರಲ್ಲಿ ಡೌಟೇ ಇಲ್ಲ ಪರಿಸೇ ಸದಸ್ಯನ ಪ್ರೀತಿ ಮಾಡಿದ್ರ ಎಸ್ ಅಲ್ಲರಾ ನ್ಯಾಯಶಾಸ್ತ್ರಿಗಳನ್ನ ಪ್ರೀತಿ ಮಾಡಿದ್ರ ಎಸ್ ಅದರ ಎಲ್ಲಾ ಸಾಮಾನ್ಯ ಜನಗಳನ್ನ ಪ್ರೀತಿ ಮಾಡಿದ್ರ ಎಸ್ ಅದರ ಪಿಲಾತನ ಪ್ರೀತಿ ಮಾಡಿದ್ರ ಎಸ್ ಎಲ್ಲಾ ಶಿಷ್ಯನಗಳನ್ನ ಪ್ರೀತಿ ಮಾಡಿದ್ರೆ ಎಸ್ ಅಂದ್ಬಿಟ್ಟು ಯೇಸು ಕ್ರಿಸ್ತ ದುಃಖ ಭರೀತವಾದಂತ ಸನ್ನಿವೇಶಗಳಲ್ಲಿ ಏನ್ರೇ ಪಿಲಾತನ್ ಜೊತೆಗೆ ಸೇರಿಸ್ಕೊಟ್ರ ಅಥವಾ ಪರಿಸರ ಸದಸ್ಯನ ಜೊತೆಗೆ ಸೇರಿಸ್ಕೊಟ್ರ ಇಲ್ಲ ಅಲ್ವರ ಸೊ ಏಸು ಕ್ರಿಸ್ತು ಎಲ್ಲಾರಿಗೂ ಪ್ರೀತಿ ಮಾಡಿದ್ರು ಅವರವರಿಗೆ ಪ್ರೀತಿಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅದೇ ರೀತಿಯಲ್ಲಿ ಏನ್ ಮಾಡುದ್ರು ವ್ಯಕ್ತಪಡಿಸೋರು ಸರಿ ಇನ್ನೊಂದು ಎಕ್ಸಾಂಪಲ್ ನೋಡ ಹೆಂಗೆ ಯೇಸು ಜೊತೆಗೆ ಎಪ್ಪತ್ ಮಂದಿ ಶಿಷ್ಯಂದಿದ್ರು ಯೇಸು ಕ್ರಿಸ್ತು ಇದು ನನ್ನ ದೇಹ ಇನ್ನ ನೀವು ತಿನ್ಬೇಕು ಈ ರಕ್ತ ಇನ್ನು ಕುಡಿಬೇಕು ಅಂತ ಎಪ್ಪತ್ ಮಂದಿ ಬಿದ್ದ ಬಿಟ್ಟೋಬಿಟ್ರು ಸರಿ ಎಪ್ಪತ್ ಮಂದಿ ಜೊತೆಗೆ ಏಸು ಕ್ರಿಸ್ ಹೆಂಗ್ ವರ್ತನೆ ಮಾಡಿರ್ಬೋದು ಹನ್ನೆರಡು ಜನ ಅಪಸ್ ಜೊತೆಗೆ ಮಾಡಿರಂತ ರೀತಿಯಲ್ಲಿ ವರ್ತನೆ ಎಪ್ಪತ್ತು ಮಂದಿ ಜೊತೆಗೆ ಮಾಡಿರ್ತಾರ ಇಲ್ಲ ಅಲ್ದಾರ ನೋಡಿ ಎಪ್ಪತ್ತು ಜನಗಳಿಗೂ ಯೇಸು ಕೂಸುಕ್ ಪ್ರಾಣ ಕೊಟ್ರು ಸರಿ ಹಂಗಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಕೆಟ್ಟದ್ ಮಾತಾಡ್ಲಿಲ್ಲ ಅದೇ ರೀತಿ ಅವ್ರಿಗೆ ಶಿಕ್ಷಣ ಕೊಡ್ಲಿಲ್ಲ ಆಮೇಲೆ ಅದೇ ರೀತಿ ಅವ್ರ ಜೊತೆಗೆ ಮೊದಲ್ ತರ ಹೆಜ್ಜುಡ್ರಿಗು ನಡ್ಕೊಳಕೆ ಆಗಿಲ್ಲ ಅಲ್ದಾರ ನೋಡಿ ಇವಾಗ ಯೇಸು ಕಸು ಶಮಸ್ಪುಟ್ರು ಅಂದ್ರೆ ಬಿಟ್ಬಿಟ್ರು ಅಷ್ಟೇ ಅವ್ರಿಗೆ ಅವ್ರಿಗೆ ನಾನ್ ಶಮಸ್ಬಿಟ್ಟಿದೀನಿ ಅಂತ ಎಕ್ಸ್ಪ್ರೆಸ್ ಮಾಡೋಕೋಗಿಲ್ಲ ದೇವರ ನೀತಿ ಇಲ್ಲ ಅವ್ರಿಗೆ ಏನ್ ಕೊಡ್ಬೇಕಾಗಿದ್ದೋ ದೇವ್ರು ಕೊಡ್ತಾರೆ ಅಂತ ಹೇಳಿ ಮಾಡಿದ್ರು ಅದನ್ನ ಅವ್ರು ಬಿಟ್ಬಿಟ್ರು ಏಸು ಕೂಸು ಹೇಳ್ತಾರಲ್ಲ ನೀವ್ ಮನೆಗೆ ಹೋದವಾಗ ನಿಮ್ಗೆ ಸ್ವೀಕಾರ ಮಾಡಿಲ್ಲ ಏನು ಏನ್ ಮಾಡ್ರಿ ನೀವು ನೀವೇನು ಕಾಲು ಧೂಲ್ ಏನ್ ಮಾಡ್ರಿ ಬಿಡಿ ಅಷ್ಟೇ ಅದು ದೇವ್ರ ಏನ್ ಮಾಡ್ತಾರೆ ಅದ್ಗೇನ್ ಕೊಡ್ಬೇಕು ತೀರ್ಪು ಕೊಡ್ತಾರೆ ನೀವೇನ್ ಮಾಡಕ್ ಹೋಗ್ಬಿಡಿ ಜಜ್ಮೆಂಟ್ ನ ಪಾಸ್ ಮಾಡಕ್ ಹೋಗ್ಬಿಡಿ ನೀವೇನೋ ಹೇಳೋದಾಗ್ಲಿ ನೀವು ವರ್ತನೆ ಏನೋ ನಡ್ಕೊಳೋದಾಗ್ಲಿ ಮಾಡಕ್ ಹೋಗ್ಬಿಡಿ ಅಂದ್ರೆ ನೀವ್ ಏನೋ ರೀತಿ ಒಂದು ಒಂದು ಸ್ಟೇಟ್ಮೆಂಟ್ ಏನ್ ಮಾಡಕ್ ಹೋಗ್ಬಿಡಿ ಅಲ್ಲ ಪಾಸ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ತೀರ್ಪು ಕೊಡೋದು ಯಾರೋ ದೇವ್ರು ದೇವ್ರ ಚಿತ್ರದ ಅನುಸಾರವಾಗಿ ಏನ್ ತೀರ್ಪು ಕೊಡ್ಬೇಕಾಗ ಇದು ದೇವ್ರು ಮಾಡ್ತಾರೆ ಆ ತೀರ್ಪನ ಕೊಡ್ತಾರೆ ನಾವೇನಪ್ಪಾ ಮಾಡ್ಬೇಕು ಅಂದ್ರೆ ಆದಷ್ಟು ಸಮಾಧಾನವಾಗಿ ಇರೋಕೆ ಮಾಡಕ್ ನಾವು ಪ್ರಯತ್ನ ಮಾಡ್ಬೇಕು ಅಂದ್ಬಿಟ್ಟು ಅವತ್ತೆ ಫುಲ್ಲು ಕಂಪ್ಲೀಟ್ ಆಗಿ ಮಿಂಗಲ್ ಆಗಬೇಕು ಜೊತೆಗೆ ಇನ್ವಾಲ್ವ್ ಆಗ್ಬೇಕು ಅಂತ ಅಂದ್ಬಿಟ್ಟು ಏನ್ರಿ ಅಲ್ಲ ಸೊ ಇವಾಗ ಯೇಸು ಕ್ರಿಸ್ತು ಕೂಡ ನೋಡಿ ಇನ್ನ ಹಂಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಸೆವೆಂಟಿ ಮೆಂಬರ್ಸ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಯೇಸು ಕ್ರಿಸ್ತು ನೆಕ್ಸ್ಟ್ ಇನ್ನು ನಾವು ಅಪೋಸಿಸ್ ಬರನ ಅದನ್ನ ಅಪೋಸಿಸ್ ಅಲ್ಲಿ ಹನ್ನೆರಡು ಜನ ಇದ್ರಪ್ಪ ಯೇಸು ಕ್ರಿಸ್ತು ಎಲ್ಲಾರನ್ನೂ ಪ್ರೀತಿ ಮಾಡಿದ್ರು ಅದ್ರಲ್ಲಿ ತುಂಬಾ ಕ್ಲೋಸ್ ಆಗಿ ಯಾರನ್ನ ಪ್ರೀತಿ ಮಾಡಿದೆ ಯೇಸು ಕ್ರಿಸ್ತು ತುಂಬಾ ಫೇವರೇಟ್ ಯೇಸು ಕ್ರಿಸ್ತಗೆ ಯಾರು ವೆರಿ ಗುಡ್ ಜೇಮ್ಸ್ ಜಾನ್ ಪೀಟರ್ ಮೂರ್ ಜನ ಯೇಸು ಕ್ರಿಸು ಫೇವ್ರೇಟ್ ಅದ್ರಲ್ಲಿ ತುಂಬಾ ಕ್ಲೋಸ್ ಅಂದ್ರೆ ಜಾನ್ ಅದರ ಸರಿ ಇವಾಗ ಯೇಸು ಕ್ರಿಸ್ತು ಅಂದ್ರೆ ಅನ್ಯಾಯ ಮಾಡಿದ್ರ ಇವ್ರು ಇವ್ರ ಮೂರ್ ಜನ ಮಾತ್ರ ಸ್ಪೆಷಲ್ ಆಗಿ ಪ್ರೀತಿ ಮಾಡಿದಲ್ಲಿ ಯೇಸು ಕ್ರಿಸ್ ಅನ್ಯಾಯ ಮಾಡಿದ್ರೆ ಇಲ್ಲ ಏನ್ ನೋಡ್ಸ್ಬೇಕಾಯ್ತ ಪ್ರೀತಿ ನೋಡ್ಸಿದ್ರು ಅದೇ ವಿಶೇಷವಾಗಿ ಇವ್ರಿಗೆ ಏನಕ್ಕಪ್ಪ ಕೊಟ್ರು ಅಂತಂದ್ರೆ

ಅದನ್ನ ಏನ್ ಗುಡಿಗಿನ ಮದಿಗಳನ್ನ ಏನಾರ್ಥ ಅಂದ್ರೆ ಸೊಮ್ಮೆ ತರ ಆರಾಮ ಕೆಲಸ ಮಾಡ್ತಾ ಇರ್ತಾರೆ ಇವರು ನೋಡ್ರ ಎಷ್ಟು ಚುರುಕಾಗಿ ಎಷ್ಟ್ ಆಸಕ್ತಿಯಿಂದ ಎಷ್ಟು ಭಯಭಕ್ತಿಯಿಂದ ಏಸು ಕೃಷಿ ಏಸು ಖುಷಿ ಎಲ್ಲಾ ಮತ್ಗಳನ್ನ ಏನ್ ಮಾಡವ್ರು ಇವ್ರ ಇವ್ರು ಸ್ವಚ್ಛಿತ್ವವಾಗಿ ವಾಲೆಂಟರ್ಗೆ ಏನ್ ಮಾಡಿತಾರೆ ಮಾಡಿದ ಎಲ್ಲಾ ಅಪೋಸೋಸಗಳಕ್ಕಿಂತ ಏಸು ಕ್ರಿಸ್ತನ್ಗೆ ಅವರು ಮನ್ಸಲ್ಲಿರೋಂತ ಕೆಲಸಗಳನ್ನ ಮಾಡೋದಿಕ್ಕೆ ಯಾವಾಗ ಸಿದ್ಧವಾಗಿದ್ದಾರಪ್ಪ ಅಂದ್ರೆ ಇವ್ರ ಮೂರ್ ಜನ ಅದಕ್ಕೆ ಕ್ರೈಸ್ಟ್ಗೆ ತುಂಬ ಫೇವೇಟ್ ಆಗಿರೋರು ಯಾರು ಅಂದ್ರೆ ಇವ್ರು ಮೂರು ಜನ ಅದರ ಸೊ ಯೇಸು ಕ್ರಿಸ್ತು ಪಕ್ಷಪಾತ ಮಾಡಲಿಲ್ಲ ಆದ್ರೆ ಏನು ಮಾಡೋದು ತನ್ನ ಪ್ರೀತಿನ ಯಾರಿಗ ವ್ಯಕ್ತಪಡಿಸೋದಂದ್ರೆ ಯಾರು ತಿರ್ಗ ಅವ್ರಿಗೆ ಪ್ರೀತಿ ಜಾಸ್ತಿ ನೋಡ್ಸಿದ್ರು ಅವ್ರಿಗೆ ಏನು ಮಾಡಿದೆ ದೇವರು ಅದರ ಪ್ರೀತಿನ ವ್ಯಕ್ತಪಡ್ಸಿದ್ರು ಇವಾಗ ಅದೇ ಥರ ಎಕ್ಸಾಂಪಲ್ ತಗೊಳ್ಳಿ ಏನು ರೀ ನಮ್ಮ ತಂದೆಯ ದೇವರಿದ್ದಾರೆ ಲೋಕದಲ್ಲಿ ಆದ್ರೆ ಇಡೀ ಲೋಕಕ್ಕೆ ಅವರೇ ತಂದೆ ಹಂಗ ನಂಬಿಟ್ಟು ಎಲ್ಲಾರ ಬಲೂ ಪ್ರೀತಿ ನೋಡಿಸ್ತಾರೆ ಹಂಗೆ ಹೇಗೆ ಮಳೆ ಕೊಡಬೇಕು ಸೂರ್ಯನ ಬೆಳೆ ಕೊಡಬೇಕು ಅದು ಏನು ಸಾಮಾನ್ಯ ಕೊಡ್ಬೇಕು ಕೊಡ್ತಾರೆ ಅಂದ್ರೆ ವಿಶೇಷವಾಗಿ ಇವಾಗ ಯಾರನ್ನ ಪ್ರೀತಿ ಮಾಡ್ತಾರೆ ನಮ್ಮನ್ನ ಮಕ್ಳುಗಳನ್ನ ಯಾರ ಮಗನ್ಗೆ ಕ್ಲೋಸ್ ಆಗಿದಾರೋ ಅವ್ರನ್ನ ಏನ್ ಮಾಡೋದ್ರಿ ದೇವ್ರು ತುಂಬಾ ಜಾಸ್ತಿ ಪ್ರೀತಿ ಮಾಡತ್ತ ಅಂದ್ರೆ ಸತ್ಯ ತಿಳ್ಕೊಂಡಿದ್ರಿ ಕಾನ್ಸಿಕೇಶನ್ ಮಾಡ್ಕೊಂಡಿದ್ರಿ ಓಕೆ ಕಾಂಚಿಕೇಶನ್ ಮಾಡಿದವರು ಎಲ್ಲಾರ್ದು ಈಕ್ವಲ್ ಆಗಿ ಪ್ರೀತಿ ಮಾಡ್ತಾರೆ ಅಂದ್ರೆ ನಾವು ದೇವ್ರನ್ನ ಅದೇ ತರ ಪ್ರೀತಿ ಮಾಡಿದ್ರೆ ದೇವ್ರ ನಮ್ಮನ್ನ ಏನ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಅದರಿಂದ ಇಂತ ಒಬ್ರು ಸಹೋದರಗಳು ಯಾರಾದ್ರೂ ನಾವು ಕಂಡು ಬಂದ ಪಕ್ಷಿಗಳಲ್ಲಿ ನಾವೇನು ಮಾಡೋಕು ನಮಗೆ ಏನಂತೆ ಒಂದು ಡಿವೈನ್ ರೂಲ್ ಪ್ರಕಾರ ಯಾವತರ ನಡ್ಕೊಬೇಕು ಏನ್ ಮಾಡಕೋ ಆತರ ನಡ್ಕೊಬೇಕು ಅವ್ರಿಗೆ ಕ್ಲಿಯರ್ ಆಗಿ ಆ ಡಿಫ್ರೆನ್ಸ್ ಗೊತ್ತಾಗಬೇಕು ಏನಪ್ಪಾ ಸತ್ಯಕ್ಕೂ ಅಸತಿ ಏನಿದೆ ವ್ಯತ್ಯಾಸ ಇದೆ ಅಲ್ದಾರ ಸತ್ಯಕ್ಕೂ ಅಸತಿ ಏನಿಲ್ಲ ಎಲ್ಲ ಎಲ್ಲ ಒಂದೇ ಅಲ್ಲ ಅದರ ಸತ್ಯನೇ ಬೇರೆ ಅಸತ್ಯನೇ ಏನ್ರಿ ಬೇರೆ ಅಲ್ರ ಇವಾಗ ನಮ್ ಪಾಸ್ಟ್ ನಂಗೆ ತುಂಬಾ ಕ್ಲೋಸ್ ಅಂತಂದ್ಬಿಟ್ಟು ಕ್ರಿಸ್ಮಸ್ ಟೈಮಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೇಲಿ ಕೂತ್ಕೊಂತೀರಿ ಅಂತಂದ್ರೆ ಅಥವಾ ನಾವು ಸಭೆಯಲ್ಲಿ ಕೂತ್ಕೊಂತೀರಿ ಅಂತಂದ್ರೆ ಅದೇನರ್ತ ಒಂದೇ ಕೋರಿತಲ್ಲ ಹೇಳ್ತಾರಲ್ಲ ಏನ್ರಿ ಪ್ರೀತಿಯು ಅನ್ಯಾಯನ ನೋಡಿ ಏನ್ ಮಾಡೋದಿಲ್ಲ ಸಂತೋಷ ಪಡ ಸತ್ಯಕ್ಕೆ ಜಯವಾಗದಲ್ಲಿ ಸಂತೋಷ ಪಡ್ತಾರ ನೋಡಿದ್ರ ಅದು ಪ್ರೀತಿನ ನಾ ತಿಳ್ಕೊಂಬೋದು ಪ್ರೀತಿ ಪ್ರೀತಿ ಅಂತ ಅದ ಪ್ರೀತಿ ಅಲ್ಲ ಅಯ್ಯೋ ಅದು ನಮ್ಮ ಸ್ವಾರ್ಥತನ ಅಲ್ವರ ಅದು ಪ್ರೀತಿ ಅಲ್ಲ ನಾವು ನೆನ್ಸ್ಕೊಂಡ್ತಾರ ಅದ್ ಪ್ರೀತಿ ಅಲ್ಲ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ದೇವರು ಸತ್ಯದಲ್ಲೇ ಏನ್ರಿ ಸಂತೋಷ ಪಡೋದು ಆ ರೀತಿ ಮನೇಲಿ ಏನಿರಬೇಕು ಆ ಕ್ಯಾರೆಕ್ಟರ್ಗಳು ಇರಬೇಕು ಅಲ್ಲಿ ನನ್ನ ಕರ್ತಾನೆ ಪ್ರೀತಿ ಅಂತ ಸೋದರಸ್ವರುಗಳೇ ನಾವು ಜಗಳ ಮಾಡ್ಕೋಬೇಕು ಅಂತಿಲ್ಲ ಚೆನ್ನಾಗಿ ಆತ್ಮ ಇಟ್ಕೊಳ್ಳಿ ಜಗಳ ಮಾಡ್ಬಿಟ್ಟಿರ ಜಗಳ ಮಾಡೋಂಥದ್ದಲ್ಲ ಹೌದ್ರ ಅಥವಾ ಒಂಥರ ಕೀಳಾಗಿ ಅವಮಾನ ಥರ ನೋಡೋಂಥದ್ದಲ್ಲ ಆದರೆ ನಾವೇನಾಗಬೇಕು ಅಂತಂದರೆ ಅಂತಂದ್ರೆ ಸೋದರ ಸೋದರಸರುಗಳಿಗೆ ಅಧಿಕವಾಗಿ ಏನು ಮಾಡಬೇಕ ನಮ್ಮ ಪ್ರೀತಿ ನಮ್ಮ ರೀ ಅನುಕಂಪ ಎಲ್ಲ ಏನಾಗಿರ್ಬೇಕು ಸಿಂಪತಿ ಅವ್ರ ಮೇಲೆ ಇರಬೇಕು ಅಂದ್ರೆ ದೇವ್ರು ಅದನ್ನೇ ಏನು ಮಾಡೋದು ನಮ್ಮ ಹತ್ರ ಎದುರು ನೋಡೋದು ಈ ಸುವಾರ್ಥ ಯುಗದಲ್ಲಿ ದೇವ್ರು ಆಯ್ಕೆ ಮಾಡ್ತಾರೆ ಚಿಕ್ಕ ಹಿಂಡು ಸೊ ಚಿಕ್ಕ ಹಿಂಡು ಮೇಲೆ ನಮ್ಮ ಆದಷ್ಟು ನಮ್ಮ ಫೇವ್ರೆಟಿಸಮ್ ಏನಾಗಿರ್ಬೇಕು ನಮ್ದು ಇರಬೇಕು ಅಲ್ದರಾ ಸೊ ದೇವ್ರು ಅದನ್ನೇ ಮಾಡೋದು ಎದುರು ನೋಡೋದು ಅಲ್ದರಾ ಓಕೆ ಸೊ ಏನೋ ಬೇರೆ ಏನೋ ಒಪಿನಿಯನ್ ಇದೆಯಾ ಬೇರೆ ಏನಾರ ಅನಿಸಿಕೆಗಳು ಪ್ರಶ್ನೆಗಳಿದ್ರೆ ಯಾರ ಕೇಳ್ಬೋದು ಸರಿ ಓಕೆ ಹಾಗಾದ್ರೆ ನೆಕ್ಸ್ಟ್ ವೀಕು ಬರೋಂಥ ನಾವು ವಾರದಲ್ಲಿ ಏನ್ರಿ ನಾವು ಮತ್ತೊಂದು ದೇವರ ವಾಕ್ಯನೇ ಮಾಡೋಣ ನಾವು ನಾವು ನೋಡೋಣ ಓಕೆನಾ ಈ ವಾಕ್ಯಗಳನ್ನ ಆಶೀರ್ಲಿ